ರಾಜ್ಯದಲ್ಲಿ ಶುರುವಾಗಿದೆ ಮತ್ತೊಂದು ಧರ್ಮ ಯುದ್ಧ ಉತ್ತರ ಪ್ರದೇಶದ ಬಳಿಕ ರಾಜ್ಯದಲ್ಲೂ ಮಂದಿರ ವರ್ಸಸ್ ಮಸೀದಿ ಫೈಟ್ ಸ್ಟಾರ್ಟ್ ಆಗಿದೆ ಜ್ಞಾನವಾಪಿ ಬಳಿಕ ಮುನ್ನೆಲೆಗೆ ಬಂದಿದೆ ಜಾಮಿಯಾ ಮಸೀದಿಯ ವಿವಾದ ರಾಜ್ಯದಲ್ಲಿ ಮತ್ತೊಂದು ಧರ್ಮ ಯುದ್ಧ ಆರಂಭ ಆದಂತೆ ಕಾಣಿಸ್ತಾ ಇದೆ ಕಾರಣ उत्तर प्रदेश बलिक राज्यदू मंदिर वर्सस् मसीदिया फैट स्टार्ट आगे ज्ञानवापी बलिक मोने ताने कोर्ट आदेश को ज्ञानवापी प्रेसेंट इवत वीडियो सर्वे नड़ीता है सो मंड्यद श्रीरंगपट्टणदल्लू धर्म दंगल स्टार्ट आगे हनुम देगुल अतिक्रमिसी मसीदी अल्लि कट्टिद्दारे अंत आरोप केळबर्ता इदे जामिया मसीदी सुत्तलू ईग विवादद किडी होत्तुकोळ्ता इदे जामिया मसीदी ओळगडे हिंदू देवर विग्रहगळिवे अंत मातुगळु केळबर्ता इदे मसीदियल्लिन हिंदू मूर्तिगळ पूजेगे अवकाश माड्कोडबेकु अंत हिंदू पर संघटनेगळ कार्यकर्तरु मंड्य डीसीगे रीसेंट आगि ओंदु मनवियन्न माड्कोंडिद्रु आ बग्गे न्यूस 18 नल्लि नावु इनफ्याक्ट आ वरदियन्नु प्रसार माडिद्वि ईग मसीदी ओळगे हिंदू देवरुगळिदे आ विग्रहगळिदे ಅದಕ್ಕೆ ಪೂಜೆಯನ್ನ ಮಾಡ್ಕೊಡೋದಕ್ಕೆ ಅವಕಾಶವನ್ನ ಮಾಡ್ಕೊಡಬೇಕು ಅಂತ ರೀಸೆಂಟ್ ಆಗಿ ಡಿಸಿ ಅವರಿಗೆ ವಿವಿಧ ಹಿಂದೂಪರ ಸಂಘಟನೆಯವರು ಮಧ್ಯದಲ್ಲಿ ರಿಕ್ವೆಸ್ಟ್ ಕೊಟ್ಟು ಬಂದಿದ್ರು ಮೂಡಲಬಾಗಿಲು ಆಂಜನೇಯ ದೇಗುಲದ ಮೇಲೆ ಈ ಮಸೀದಿ ಇದೆ ಮಸೀದಿಯಲ್ಲಿ ಹಿಂದೂ ದೇವರುಗಳ ಕೆತ್ತನೆ ಈಗಲೂ ಕೂಡ ಕಾಣಿಸುತ್ತಂತೆ ರಾಜ್ಯ ಪುರಾತತ್ವ ಇಲಾಖೆ ಈ ಬಗ್ಗೆ ತನಿಖೆ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಕರ್ನಾಟಕ ನರೇಂದ್ರ ಮೋದಿ ವಿಚಾರ ಮಂಚನ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಮಂಡ್ಯ ಡಿಸಿಗೆ ಮನವಿ ಕೊಟ್ಟು ಬಂದಿದ್ದಾರೆ ರಾಜ್ಯ ಪುರಾತತ್ವ ಇಲಾಖೆ ತನಿಖೆ ನಡೆಸಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಈಗ ಹಿಂದೂಪರರ ವಾದ ಏನು ಈ ವಿಷಯದಲ್ಲಿ ಅಂತಂದ್ರೆ ಒಂದಿಷ್ಟು ಕುರುಹುಗಳು ಅಂತ ಅವರು ಏನು ಹೇಳ್ತಿದ್ದಾರೆ ಅದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನಾವು ಅಲ್ಲಿ ಕಲ್ಯಾಣಿ ಇತ್ತು ಅಂತ ಅವರು ಹೇಳ್ತಿರೋದು ಈ ಹಿಂದೆ ಇತ್ತು ಅಂತ ಇನ್ನು ಹಿಂದೂ ದೇಗುಲದ ಮಾದರಿ ಬಾಗಲಿದೆ ಅಂತ ನೋಡಿ ಸೋ ಇದು ಕೂಡ ವಿವಿಧ ಹಿಂದೂಪರ ಸಂಘಟನೆಯವರು ಹೇಳ್ತಿರೋಂತ ಕೆಲವೊಂದು ಸಾಕ್ಷಿಗಳು ಅವರು ಹೇಳ್ತಿರೋದು ಇನ್ನು ಕಲ್ಲಿನ ಬಾವಿ ಇದೆ ಅಂತ ಈ ಹಿಂದೆ ದೇವಸ್ಥಾನದ ಇತ್ತು ಅನ್ನೋದಕ್ಕೆ ಕೆಲವೊಂದು ಕುರುಹುಗಳು ಏನಿತ್ತು ಸೋ ಅದನ್ನ ಅವರು ಹೇಳ್ತಿರೋದು ಇದೆಲ್ಲ ಸಾಕ್ಷಿಗಳು ಇದನ್ನ ಪುರಾತತ್ವ ಇಲಾಖೆ ಕನ್ಸಿಡರ್ ಮಾಡಬೇಕು ಒಂದು ಬಾಗ್ಲು ನೋಡಿ ಅದು ಹಿಂದೂ ದೇವರ ದೇವಸ್ಥಾನದ ಶೈಲಿಯಲ್ಲಿ ಇದೆ ಜೊತೆ ಕಲ್ಯಾಣಿ ತೋರಿಸಿದ್ವಿ ಇನ್ನು ಶೇಷನಾಗನ ಮೂರ್ತಿ ಇದೆಲ್ಲ ಹಿಂದೂ ದೇವಸ್ಥಾನದ ಕುರುಹುಗಳು 1784 ರಲ್ಲಿ ಜಾಮಿಯಾ ಮಸೀದಿ ನಿರ್ಮಾಣಕ್ಕೆ ಅವಾಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ರಂತೆ ಇನ್ನು 1787 ರಲ್ಲಿ ಇಲ್ಲಿದ್ದಂತ ದೇವಸ್ಥಾನವನ್ನ ಒಡೆದು ಹಾಕಿ ಮಸೀದಿ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಆಂಜನೇಯನ ದೇವಸ್ಥಾನ ಇತ್ತು ಅನ್ನುವಂತ ಒಂದು ಆಗ್ರಹವನ್ನ ಮತ್ತೆ ಸಾಕ್ಷಿಗಳು ಇದೆ ಅಂತ ಪುರಾತತ್ವ ಇಲಾಖೆಗೂ ಕೂಡ ಹೇಳ್ತಾ ಇದ್ದಾರೆ ವಿವಿಧ ಹಿಂದೂ ಪರ ಸಂಘಟನೆಗಳು ಇನ್ನು ಆಡಳಿತ ಸಮಯದಲ್ಲಿ ಶ್ರೀರಂಗಪಟ್ಟಣದಲ್ಲಿರತಕ್ಕಂತ ಮೂಡ್ಲು ಬಾಗಲು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಧ್ವಂಸ ಮಾಡಿ ಅದರ ಅವಶೇಷಗಳ ಮೇಲೆ ಮಸ್ಜಿದ್-ಎ ಆಲಾ ಮಸ್ಜಿದ್-ಎ ಜುಮ್ಮಾ ಮಸೀದಿ ಅಂತ ಹೇಳಿ ಶ್ರೀರಂಗಪಟ್ಟಣದಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಿದ ಮತ್ತೆ ಆ ಮಸೀದಿಯ ಸುತ್ತ ಹಿಂದೂ ಧರ್ಮದ ಏನು ಆಕೃತಿಗಳು ದೇವರುಗಳು ವಿಗ್ರಹಗಳು ಕಳಸಗಳು ಮತ್ತೆ ಗಣೇಶ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದ್ದಾವೆ ಹಾಗಾಗಿ ಈಗೇನು ಧ್ಯಾನವ್ಯಾಪಿ ಮಸೀದಿಯ ಸಂಬಂಧಪಟ್ಟಂತೆ ಇವತ್ತು ಉತ್ತರ ಪ್ರದೇಶದಲ್ಲಿ ನಡೆಯುತ್ತದೆ ಅದೇ ರೀತಿ ಒಂದು ಇಲ್ಲೂ ಕೂಡ ತನಿಖೆ ಮಾಡಿ ಹಿಂದೂಗಳಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಇದು ಹಿಂದೂ ದೇವಸ್ಥಾನ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಇತಿಹಾಸಗಳು ತಾರಿಕೆ ಟಿಪ್ಪು ಆಗಿರಬಹುದು ಹೈದರ ನಿಶಾನೆ ಆಗಿರಬಹುದು ಸ್ವತಃ ಟಿಪ್ಪು ಪರ್ಷಿಯಾದ ಖಲೀಫನಿಗೆ ಬರೆದಂತ ಪತ್ರಗಳಲ್ಲಿ ಮತ್ತು ಆರ್ಕಿಯಾಲಜಿ ಸರ್ವೆ ಡಿಪಾರ್ಟ್ಮೆಂಟ್ನ ಕೆಲವು ದಾಖಲಾತಿಗಳಲ್ಲಿ ಇದು ಮೂಡ್ಲು ಬಾಗಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಸ್ಪಷ್ಟವಾಗಿ ಫೈನ್ ಇದು ಹಿಂದೂ ಪರ ಸಂಘಟನೆಗಳವರು ವಾದ ಆಯಿತು ಹಾಗಾದ್ರೆ ಹಿಂದೂ ಪರ ವಾದ ಏನು ನಿಮ್ಮುಂದೆ ಇಡ್ತಾ ಇದೀವಿ ಅವರು ಹೇಳ್ತಿರೋದು 1784 ರಲ್ಲಿ ಜಾಮಿಯಾ ಮಸೀದಿ ನಿರ್ಮಾಣಕ್ಕೆ ಇವರು ಸಿದ್ಧತೆ ಮಾಡ್ಕೊಂಡ್ರು ಹಾಗಾಗಿ 1787 ರಲ್ಲಿ ಅಲ್ಲಿದ್ದಂತ ದೇವಸ್ಥಾನವನ್ನ ಒಡೆದು ಹಾಕಿ ಮಸೀದಿ ನಿರ್ಮಾಣ ಮಾಡಿದ್ದಾರೆ ಅಂತ ಇವಾಗ ಆರೋಪ ಮಾಡ್ತಾ ಇದ್ದಾರೆ ಈಗ ಅವರ ಪೂರ್ವಜರು ಅವರಿಗೆ ಹೇಳಿದ್ರಂತೆ ಅಲ್ಲಿ ಮೂಡಲಬಾಗಲು ಆಂಜನೇಯ ದೇವಸ್ಥಾನ ಇತ್ತು ಅಂತ ಹೇಳಿ ಹಿಂದೂ ದೇವರುಗಳ ಕೆತ್ತನೆ ಈಗಲೂ ಕಾಣಿಸ್ತಾ ಇದೆ ಸೋ ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಅವರು ಹೇಳಿದಂತೆ ಅವರು ಎಕ್ಸ್ಪ್ಲೈನ್ ಮಾಡಿದಂತೆ ಒಂದಿಷ್ಟು ವಿಷಯಗಳನ್ನು ಸಾಕ್ಷಿಗಳನ್ನು ಮಾರ್ಕ್ ಮಾಡಿನು ನಿಮಗೆ ನಾವಾಗಲೇ ತೋರಿಸಿದ್ವಿ ಇನ್ನು ಪುರಾತತ್ವ ಇಲಾಖೆ ಈ ಬಗ್ಗೆ ತನಿಖೆ ನಡೆಸಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದಾರೆ ಹಾಗಾದ್ರೆ ಇತಿಹಾಸ ಏನು ಹೇಳುತ್ತೆ ಲೂಯಿಸ್ ರೈಸ್ ರವರ ಮೈಸೂರು ಗೆಜೆಟಿಯರ್ ನಲ್ಲಿ ದೇವಾಲಯದ ಉಲ್ಲೇಖ ಇದೆಯಂತೆ ಅರಮನೆ ನಡಾವಳಿಗಳಲ್ಲೂ ಕೂಡ ದೇವಾಲಯ ಇತ್ತು ಅಂತ ಪ್ರಸ್ತಾಪಗಳಲ್ಲಿ ಇದೆಯಂತೆ
ಶ್ರೀ ಮನ್ಮ ಮಹಾರಾಜ ಚರಿತ್ರೆಯಲ್ಲೂ ಕೂಡ ಅಲ್ಲಿ ದೇವಸ್ಥಾನ ಇತ್ತು ಅಂತಾನೆ ಪ್ರಸ್ತಾಪ ಇರೋದಂತೆ ಇದೆಲ್ಲ ಇತಿಹಾಸದಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳ್ತಾರೆ ತಾರಿಕೆ ಟಿಪ್ಪು ಹೈದರಿ ನಿಶಾನಿ ಗ್ರಂಥದಲ್ಲೂ ಕೂಡ ಅಲ್ಲಿ ದೇವಸ್ಥಾನ ದೇಗುಲ ಇತ್ತು ಅಂತಾನೆ ಪ್ರಸ್ತಾಪಗಳು ಇರೋದಂತೆ ಪರ್ಷಿಯಾದ ಖಲೀನಿಗೆ ಟಿಪ್ಪು ಸುಲ್ತಾನ್ ಬರೆದಂತ ಪತ್ರಗಳಲ್ಲೂ ಕೂಡ ಆ ಜಾಗದಲ್ಲಿ ದೇವಸ್ಥಾನ ಇತ್ತು ಅಂತಾನೆ ಉಲ್ಲೇಖಗಳು ಇರೋದಂತೆ इन मसीदी हिंदू धार्मिक कुरह मसीदी कंब कंब मेलू कूड़ा हिंदू कुरह शिवन कलश इबूद कल्ली कल्याणी साक्षी अंत हिंदू पर संघटने कार्यकर्त वादा अद्क साक्षी अंत वीडियो को मार्क ना तोर्सी जामिया मसीदी सतू न्यूज 18 कवरेज अली रियालिटी ऐन अद्वानो प्रयत्न है ವಿವಾದದ ನೈಜತೆಯನ್ನ ನ್ಯೂಸ್ 18 ಕನ್ನಡ ತೋರಿಸ್ತಾ ಇದೆ ಜಾಮಿಯಾ ಮಸೀದಿಯಿಂದಲೇ ನ್ಯೂಸ್ 18 ಕನ್ನಡ ಪ್ರತ್ಯಕ್ಷ ವರದಿಯನ್ನ ಕೊಡ್ತಾ ಇದೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡ ಜಾಮಿಯಾ ಮಸೀದಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇರತಕ್ಕಂತ ಜಾಮಿಯಾ ಮಸೀದಿ ಈ ಹಿಂದೆ ಹಿಂದೂ ದೇಗುಲವಾಗಿತ್ತು ಇಲ್ಲಿ ಮೂಡಲಬಾಗಿಲು ಆಂಜನೇಯ ದೇವಸ್ಥಾನ ಇತ್ತು ಅಂತ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹಾಗಿದ್ರೆ ಇವತ್ತು ನಾವು ಏನು ಜಾಮಿಯಾ ಮಸೀದಿ ಮುಂಭಾಗ ಇರತಕ್ಕಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದು ಶ್ರೀರಂಗಪಟ್ಟಣ ಅಂದ್ರೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇರತಕ್ಕಂತ ಜಾಮಿಯಾ ಮಸೀದಿ ಆಗಿರತಕ್ಕಂತದ್ದು ಈ ಹಿಂದೆ 1784 ರಲ್ಲಿ ಟಿಪ್ಪು ಸುಲ್ತಾನ್ ಈ ಒಂದು ಮಸೀದಿಯನ್ನ ಕಟ್ತಾ ಅಂತ ಹೇಳಲಾಗುತ್ತೆ ಅಂದ್ರೆ ಏನು ಹಿಂದೂ ದೇಗುಲವಾಗಿದ್ದಂತ ಮೂಡಲಬಾಗಿಲು ಆಂಜನೇಯ ದೇವಸ್ಥಾನವನ್ನ ಹೊಡೆದು ಅದರ ಮೇಲ್ಗಡೆ ಆ ಮೇಲ್ಭಾಗ ಗುಂಬಜ್ಗಳನ್ನು ಕಟ್ಟುವಂತ ಕೆಲಸವನ್ನ ಟಿಪ್ಪು ಸುಲ್ತಾನ್ ಮಾಡಿದ್ರು ಇದಾದ ಬಳಿಕ ಇಲ್ಲಿ ಮಸೀದಿಯಾಗಿ ಅಂದ್ರೆ ಜಾಮಿಯಾ ಮಸೀದಿಯಾಗಿ ಏನು ಮುಸ್ಲಿಂ ಬಾಂಧವರು ಇಲ್ಲಿ ಪೂಜೆಗಳನ್ನು ಸಲ್ಲಿಸುವಂತ ಕೆಲಸವನ್ನ ನಮಾಜ್ ಅನ್ನು ಮಾಡುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿರತಕ್ಕಂತದ್ದು ಆದರೆ ಈಗ ಈ ಒಂದು ವಿವಾದ ಅಂದ್ರೆ ಕಳೆದ 10 ವರ್ಷಗಳಿಂದ ಈ ಒಂದು ವಿವಾದ ಕೇಳಿಬರ್ತಾ ಇರತಕ್ಕಂತದ್ದು ಏನು ಹನುಮಂತನ ದೇವಸ್ಥಾನ ಆಗಿತ್ತು ಇದನ್ನ ಮಸೀದಿ ಮಾಡ್ಕೊಂಡಿದ್ದಾರೆ ಹೀಗಾಗಿ ನಮಗೆ ಇಲ್ಲಿ ಮೂಡಲಬಾಗಿಲು ಆಂಜನೇಯ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡ್ಕೊಡಬೇಕು ಅಂತ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಒಂದು ಹೇಳಿಕೆಗಳನ್ನು ಕೊಡ್ತಾ ಇರತಕ್ಕಂತದ್ದು ಈ ನಿಟ್ಟಿನಲ್ಲಿ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಏನು ಆ ಒಂದು ಕಲಾಕೃತಿಗಳು ಅಂದ್ರೆ ಹಿಂದೂ ದೇವಾಲಯದಲ್ಲಿ ಇರತಕ್ಕಂತ ಕಲಾಕೃತಿಗಳು ಇಲ್ಲಿ ಕಂಡುಬರ್ತಾ ಇರತಕ್ಕಂತದ್ದು ನೀವು ನೋಡ್ತಾ ಇರತಕ್ಕಂತ ದೃಶ್ಯ ನಾಗರ ಹಾವಿನ ಒಂದು ಮಾದರಿಯಲ್ಲಿ ಇರತಕ್ಕಂತದ್ದು ಅಂದ್ರೆ ಸಾಮಾನ್ಯವಾಗಿ ಹಿಂದೂ ದೇಗುಲಗಳಿಗೆ ಹೋದ್ರೆ ಇದೇ ರೀತಿಯಾದಂತ ಕಂಬಗಳು ಕಂಡುಬರುತ್ತೆ ಹಿಂದೂ ದೇವಾಲಯಗಳಲ್ಲಿ ಇದೇ ರೀತಿಯಾದಂತ ವಾಸ್ತುಶಿಲ್ಪಗಳನ್ನು ಕೆತ್ತನೆಯನ್ನು ಮಾಡಲಾಗಿರುತ್ತೆ ಹೀಗಾಗಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಇದು ದೇವಸ್ಥಾನವಾಗಿತ್ತು ಹೀಗಾಗಿ ನಮಗೆ ಇಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ನರೇಂದ್ರ ಮೋದಿ ವಿಚಾರ ಮಂಚನ ಪದಾಧಿಕಾರಿಗಳು ಈಗ ಮಂಡ್ಯ ಜಿಲ್ಲಾಡಳಿತದ ಮೊರೆ ಹೋಗಿರ್ತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ಈ ಮಸೀದಿ ಒಳಗೆ ಹಿಂದೂ ದೇವರಿದ್ದಾರೆ ಹೀಗಾಗಿ ಪೂಜೆ ಮಾಡಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತಕಂತ ಒತ್ತಾಯವನ್ನ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಜೊತೆಗೆ ನರೇಂದ್ರ ಮೋದಿ ವಿಚಾರ ಮಂಚನ ಪದಾಧಿಕಾರಿಗಳು ಆಗ್ರಹವನ್ನ ಮಾಡ್ತಾ ಇರತಕ್ಕಂತದ್ದು ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಾ ಏನು ದೇವಸ್ಥಾನದ ಮಾದರಿಯಲ್ಲಿ ಇರತಕ್ಕಂತ ಕಲ್ಲುಗಳನ್ನು ನೀವು ನೋಡ್ತಾ ಇದ್ದೀರಾ ಅದರ ಮೇಲ್ಭಾಗದಲ್ಲಿ ಏನು ಮೊಘಲರು ಏನು ಆಳ್ವಿಕೆಯನ್ನು ಮಾಡ್ತಕ್ಕಂತ ಸಂದರ್ಭದಲ್ಲಿ ಗುಂಬಸ್ಗಳು ಏನಿತ್ತು ಆ ರೀತಿಯಾದಂತ ದೃಶ್ಯಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ಅದರ ಕೆಳಭಾಗದಲ್ಲಿ ಹಿಂದೂ ದೇವಾಲಯಗಳೇನಿತ್ತು ಆ ರೀತಿಯಾದಂತ ವಾಸ್ತುಶಿಲ್ಪಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಹೀಗಾಗಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಈಗ ಇಲ್ಲಿ ಹಿಂದೂ ದೇವರಿದೆ ಹೀಗಾಗಿ ನಮಗೆ ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂತ ಒತ್ತಾಯಗಳನ್ನು ಮಾಡ್ತಾ ಇರತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಾ ಇದು ಏನು ಈ ಒಂದು ಜಾಮಿಯಾ ಮಸೀದಿಯ ಪ್ರವೇಶ ದ್ವಾರ ಆಗಿರ್ತಕ್ಕಂಥದ್ದು ಈ ಪ್ರವೇಶ ದ್ವಾರ ಕೂಡ ಹಿಂದೂ ಕಲಾಕೃತಿ ಮಾದರಿಯಲ್ಲೇ ಇದೆ ಅಂತಕ್ಕಂಥದ್ದು ಏನು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹೇಳ್ತಾ ಇರತಕ್ಕಂಥದ್ದು ಅಂದರೆ ಬಾಗಿಲುಗಳನ್ನು ಕೂಡ ನೋಡ್ಬೋದು ಹಿಂದೆ ಏನು ದೇವಾಲಯಗಳಲ್ಲಿ ಹೆಬ್ಬಾಗಿಲೇನಿರ್ತಿತ್ತು ಅದೇ ಮಾದರಿಯಲ್ಲಿ ಕೂಡ ಈ ಒಂದು ಬಾಗಿಲಿರ್ತಕ್ಕಂಥದ್ದು ಹೀಗಾಗಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹೇಳ್ತಾ ಇರತಕ್ಕಂಥದ್ದು ಇದು ಹಿಂದೂ ದೇವಾಲಯವಾಗಿತ್ತು ಹೀಗಾಗಿ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದರ ಜೊತೆಗೆ ಈ ಹಿಂದೆ ಕೂಡ ಒಂದು ಇಲ್ಲಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಅಂದರೆ ಏನು ಮೂಡಲಬಾಗಿಲು ಆಂಜನೇಯ ದೇವಸ್ಥಾನದ ಒಡೆದಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್
ಮೂಡಲಬಾಗಿಲು ಆಂಜನೇಯನನ್ನ ಕಾವೇರಿ ನದಿಗೆ ತೆಗೆದುಕೊಂಡು ಹೋಗಿ ಹಾಕಿದ್ದ ಅದಾದ ಬಳಿಕ ಆ ಒಂದು ಮೂರ್ತಿಯನ್ನ ಶ್ರೀರಂಗಪಟ್ಟಣದ ಪೇಟೆ ಬೀದಿಯಲ್ಲಿ ಇರತಕ್ಕಂತ ಮೂಡಲಬಾಗಿಲು ಆಂಜನೇಯ ದೇವಗುಲವನ್ನ ಮಾಡಿ ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿ ಈಗ ಸದ್ಯಕ್ಕೆ ಅಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇದೆ ಅಂತಕಂತದ್ದು ಕೂಡ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಹೇಳ್ತಾ ಇರತಕ್ಕಂತದ್ದು ಒಟ್ಟಾರೆ ಇವೆಲ್ಲವನ್ನ ನೋಡಿದ್ರೆ ಏನು ಈಗ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ವಾರಣಾಸಿಯ ಜ್ಞಾನವ್ಯಾಪಿ ಏನಿದೆ ಅದೇ ಮಾದರಿಯಲ್ಲಿ ಅಲ್ಲಿ ಏನು ಮಸೀದಿಯಲ್ಲಿ ಹಿಂದೂ ದೇವರುಗಳಿತ್ತು ಅಲ್ಲಿ ಪೂಜೆಗೆ ಅವಕಾಶವನ್ನ ಏನು ಕೊಟ್ಟಿದ್ದಾರೆ ಅದೇ ರೀತಿ ಜಾಮಿಯಾ ಮಸೀದಿ ಒಳಗಡೆ ಕೂಡ ಹಿಂದೂ ದೇವರುಗಳಿದ್ದಾವೆ ಹೀಗಾಗಿ ನಮಗೆ ಪೂಜೆಗೆ ಅವಕಾಶ ಮಾಡಿಕೊಡಿ ಅಂತಕಂತ ಮನವಿಯನ್ನ ಸಲ್ಲಿಸಿರತಕ್ಕಂತದ್ದು ಹೀಗಾಗಿ ಮಂಡ್ಯ ಜಿಲ್ಲಾಡಳಿತ ಆಗಬಹುದು ಸರ್ಕಾರ ಆಗಬಹುದು ಮುಂದೆ ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತಕಂತದ್ದನ್ನ ಕಾದು ನೋಡಬೇಕಾಗುತ್ತೆ ಶ್ರೀರಂಗಪಟ್ಟಣದಿಂದ ಸುನಿಲ್ ಗೌಡ ನ್ಯೂಸ್ 18 ಕನ್ನಡ ಈಗ ಇತಿಹಾಸ ಏನು ಹೇಳುತ್ತೆ ಆ ಮೂಲವನ್ನ ಕೆದಕೋ ನಿಟ್ಟಿನಲ್ಲಿ ದೂರುಗಳು ಬಂದಿರೋದ್ರಿಂದ ಜ್ಞಾನವಾಪಿ ರೀತಿಯಲ್ಲೇ ಇಲ್ಲೂ ಸರ್ವೆಗಳು ನಡೆಯುತ್ತಾ ಕೋರ್ಟ್ ಮೊರೆ ಹೋಗ್ತಾರಾ ಇಂಥದೆಲ್ಲ ಪ್ರಶ್ನೆಗಳು ಸಹಜವಾಗಿ ಮೂಡಿದೆ ಈ ಬಗ್ಗೆ ನಾನು ಚರ್ಚೆಯನ್ನು ಆರಂಭ ಮಾಡ್ತಿದ್ದೀನಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಅಬ್ದುಲ್ ರಜಾಕ್ ಅವರು ಮುಸ್ಲಿಂ ಮುಖಂಡರು ನಮಸ್ಕಾರ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷರು ಸರ್ ನಮಸ್ಕಾರ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬಗ್ಗೆ ದೂರು ಕೊಟ್ಟಿದಾರಲ್ಲ ಡಿಸಿ ರಿಕ್ವೆಸ್ಟ್ ಮಾಡ್ಕೊಂಡಿದಾರಲ್ಲ ಮಂಜುನಾಥ್ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ಅವರೇ ನಮಸ್ಕಾರ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ವೆಲ್ ಮಂಜುನಾಥ್ ಅವರೇ ನಿಮ್ಮಿಂದ ಆರಂಭ ಮಾಡ್ಬಿಡ್ತೀನಿ ಈಗ ದೂರ್ನಲ್ಲಿ ನೀವು ಏನೆಲ್ಲ ಮೆನ್ಷನ್ ಮಾಡಿದೀರ ಅದರಲ್ಲಿ ಇತಿಹಾಸ ಏನ್ ಹೇಳುತ್ತೆ ಅಂತ ನಿಮ್ಮ ಆಗ್ರಹಗಳು ಏನೇನು ಕ್ವಿಕ್ ಆಗಿ ಹೇಳ್ಬಿಡಿ ಸರ್ ಏನು ಅಂದ್ರೆ ಟಿಪ್ಪುವಿನ ಆಡಳಿತದ ಸಂದರ್ಭದಲ್ಲಿ ಏನು ಮೊದಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅದನ್ನ ಡೆಮಾಲಿಶ್ ಮಾಡಿ ಆ ಒಂದು ದೇವಸ್ಥಾನದ ಅವಶೇಷಗಳ ಮೇಲೆ ಮಸೀದಿಯನ್ನ ನಿರ್ಮಾಣ ಮಾಡಿದ ಮತ್ತೆ ಇದ್ರ ಸಂಬಂಧಪಟ್ಟಂತೆ ಲೂಯಿಸ್ ಕ್ರೈಸ್ತನ ಮೈಸೂರು ಗೆಜೆಟಿಯರು ಸ್ವತಃ ಟಿಪ್ಪು ಖಲೀಫನ ಬರೆದಂತ ಪತ್ರಗಳು ತಾರಿಖೆ ಟಿಪ್ಪು ಆಗಿರ್ಬೋದು ಮತ್ತೆ ಇತ್ತೀಚಿನ ಸಂಶೋಧನೆಗಳಲ್ಲಿ 1935 ಮೈಸೂರು ಆರ್ಕಿಯಾಲಜಿ ಸರ್ವೆ ಡಿಪಾರ್ಟ್ಮೆಂಟ್ ಕೊಟ್ಟಂತ ರಿಪೋರ್ಟ್ ನಲ್ಲಿ ಅದರಲ್ಲಿ ಪೇಜ್ 58-61 ಗಂಟನು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಇಲ್ಲಿ ದೇವಸ್ಥಾನ ಇತ್ತು ಅಂತ ಹೇಳಿ ಹಾಗಾಗಿ ಈಗೇನು ಜ್ಞಾನವ್ಯಾಪಿ ಮಸ್ಜಿದಿಯಲ್ಲಿ ನಡೀತಾ ಇದೆಯಲ್ಲ ಉತ್ಖನನ ಅದೇ ಮಾದರಿನಲ್ಲಿ ಇಲ್ಲಿ ಒಂದು ಸರ್ವೆ ರಿಪೋರ್ಟ್ ಮಾಡಿ ತನಿಖಾ ತಂಡವನ್ನ ಕಳಿಸಿ ಇತಿಹಾಸ ಏನ್ ಡಿಲೀಟ್ ಆಗಿದೆ ಅದನ್ನ ಮುಂದಿನ ಯುವ ಪೀಳಿಗೆಗೆ ತೋರಿಸುವಂತ ಸತ್ಯವನ್ನ ದರ್ಶನ ಮಾಡಿಸುವಂತ ಕೆಲಸ ಆಗ್ಬೇಕು ಆ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಸನ್ಮಾನ್ಯ ಡಿಸಿ ಅವರಿಗೆ ನಮ್ಮ ಮೆಮೊರಾಂಡಮ್ ಕೊಟ್ಟಿದ್ದೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಮ ಹತ್ರ ಆಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ ಫೈನ್ ಇದು ನಿಮ್ ಮನವಿ ಆಯ್ತು ಅಬ್ದುಲ್ ರಜಾಕ್ ಅವರೇ ಇತಿಹಾಸ ಏನ್ ಹೇಳುತ್ತೆ ಮತ್ತೆ ನ್ಯೂಸ್ 18 ಕೂಡ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ತೋರಿಸುವಂತ ಪ್ರಯತ್ನಗಳನ್ನು ಮಾಡ್ತು ಇವರ ಆಗ್ರಹದ ಬಗ್ಗೆ ನಿಮ್ ಫಸ್ಟ್ ರಿಯಾಕ್ಷನ್ ನೋಡಿ 1904 ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಅಂಡ್ ರಿಮೈನ್ಸ್ ಆಕ್ಟ್ ಅಂತ ಲಾರ್ಡ್ ಕರ್ಜನ್ ಹತ್ರ ಬ್ರಿಟಿಷ್ ಸರ್ಕಾರ ಇದ್ದಾಗ ಒಂದು ಆಕ್ಟ್ ಅನ್ನ ತರ್ತಾರೆ ಅದೇನೇಂತ ಹೇಳಿದ್ರೆ ಪ್ರಾಚೀನ ಸ್ಮಾರಕಗಳು ಹಾಗೂ ರಿಮೈನ್ಸು ಏನೇನಿರುತ್ತೆ ಒಂದು ರಾಜಂದಿರ ಒಂದು ಖಡ್ಗ ಇರ್ಬೋದು ಅವರ ರಥಗಳಿರ್ಬೋದು ಯಾವುದೇ ಒಂದು ರಿಮೈನ್ಸ್ ಆಫ್ ದಿ ಏನ್ಷಿಯಂಟ್ ಕಿಂಗ್ಸ್ ರೂಲರ್ಸ್ ಅದನ್ನೆಲ್ಲ ಜನತೆ ನಮ್ದು ಅಂತ ಇಟ್ಕೊಳಕ್ ಆಗಲ್ಲ ಅದು ಸರ್ಕಾರದ ಆಸೆಟ್ ಆಗುತ್ತೆ ಅದಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಓನರ್ಸ್ ಆಗ್ತಾರೆ ಒಂದು ಮಾತು ಇದು ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಅಂಡ್ ರಿಮೈನ್ಸ್ ಆಕ್ಟ್ ಅಲ್ಲಿ ಪ್ರಿಸರ್ವ್ ಆಗಿರೋ ಅಂತ ಮಸೀದಿ ಇದು ಆಮೇಲೆ 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಈ ಆಕ್ಟ್ ಅನ್ನ ತಂದಿದ್ ಯಾಕೆ ಅಂತ ಹೇಳಿದ್ರೆ ಈ ತರ ಹಲವಾರು ವಿವಾದಗಳು ಮುಂದಕ್ಕೆ ಬಂತಾರೆ ಅದು ಒಂದು ವಿವಾದಕ್ಕೆ ನೀವು ಅಕಸ್ಮಾತ್ ಇದ್ಕೊಟ್ರೆ ಅದು ಮುಂದಕ್ಕೆ ಒಂದು ಪ್ಯಾಂಡ್ರಾಸ್ ಬಾಕ್ಸ್ ಅಂತ ಒಂದು ಕ್ಯಾನ್ ಆಫ್ ವಾರ್ಮ್ಸ್ ಓಪನ್ ಆದಂಗೆ ಇದು ಅದು ಅದು ನಮ್ದು ಇದು ನಮ್ದು ಅಂತ ಇವಾಗ ಬದ್ರಿನಾಥ್ ದೇವಸ್ಥಾನ ಬೌದ್ಧರಿಗೆ ಸೇರಿದ್ದು 8ನೇ ಶತಮಾನದಲ್ಲಿ ಆದಿಶಂಕರ ಬಂದ್ಬಿಟ್ಟು ಅದನ್ನ ಹಿಂದೂ ದೇವಸ್ಥಾನದಾಗ ಮಾಡಿದ್ರು ನಾಳೆ ದಿನ ಬೌದ್ಧರು ಎದ್ಬಿಟ್ಟು ಈ ದೇವಸ್ಥಾನ ನಮ್ದಾಗಿತ್ತು ನಮಗ್ ಕೊಡಿ ಅಂದ್ರೆ ಹಿಂದೂಗಳು ಇವತ್ತು ಬಿಟ್ಕೊಡಕ್ ಸಾಧ್ಯವಾಗಿದಾರ ಅದು ಸಾಧ್ಯವಾಗಲ್ಲ ಅವರು ಬಿಟ್ಕೊಡಕ್ಕೆ ಸಿದ್ಧವಾಗಿಲ್ಲ ಇದೇ ತರ ನೀವು ನೋಡ್ಕೊಂಡು ಹೋದ್ರೆ ಪ್ರತಿಯೊಂದು ಇವತ್ತಿಗೆ ಇವರೇನು ಈ ಬಿಜೆಪಿ ಸರ್ಕಾರ ಮಾಡಬೇಕಾಗಿರೋ ಜನಾಭಿವೃದ್ಧಿ ಕಾರ್ಯಕ್ರಮಗಳು ಮಾಡಲ್ಲ ಬರೀ ಈ ತರ ವಿವಾದಗಳನ್ನ ತಗೊಂಡ್ಬಂದ್ಬಿಟ್ಟು ತಾಜ್ ಮಹಲ್ ಕೆಳಗಡೆ ತಾಜ್ಮಹಲ್ ನಮ್ದು ಕುತುಬ್ ಮಿನಾರ್ ನಮ್ದು ಸ್ತಂಭ ಇದು ಯಾವ ವ್ಯಾಪಿಸ್ಕೊಂಡು ಹೋಗ್ತಿದೆ ಇದಕ್ಕೆ ಅವಕಾಶ ಮಾಡ್ಕೊಡಲ್ಲ ಅನ್ನೋದು ನಿಮ್ ವರ್ಷನ್ ಅಲ್ವಾ ಫೈನ್ ಸಿದ್ಧಲಿಂಗ ಶಿವಾಚಾರ್ಯರೇ ಸೊ ಈಗ ದೂರ್ ಕೊಟ್ಟವರು ಮಾತಾಡಿದ್ರು ಅಬ್ದುಲ್ ರಜಾಕ್ ಅವ್ರ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ ಈ ಕ್ವಿಕ್ ಆಗಿ ನಿಮ್ ರಿಯಾಕ್ಷನ್ ತಗೊಳ್ತೀನಿ ಆಮೇಲೆ ಇನ್ ಡೀಟೇಲ್ ಆಗಿ ನಾವು ಮಾತಾಡ್ತಾ ಹೋಗೋಣ ಸರ್ ಫಸ್ಟ್ ರಿಯಾಕ್ಷನ್ ನಿಮ್ದಿದ್ದಕ್ಕೆ ಖಂಡಿತ ಈ ದೇಶದಲ್ಲಿ ಮುಸ್ಲಿಂ ಮೊಘಲರ ಆಳ್ವಿಕೆಯಲ್ಲಿ ದಬ್ಬಾಳಿಕೆಗೆ ಒಳಗಾದಂತಹ ಅನೇಕ ಹಿಂದೂ ದೇವಸ್ಥಾನಗಳ ಮೇಲೆ ಇವತ್ತು ಮಸೀದಿಗಳ ನಿರ್ಮಾಣ ಆಗಿದೆ ಒಂದಲ್ಲ ಎರಡಲ್ಲ ಸಾವಿರಾರು ಮಸೀದಿಗಳು ಇವತ್ತು ನಿರ್ಮಾಣ ಆಗಿದೆ ಅಂತಹ ಮಂದಿರ ಹೊಡೆದು ಮಸೀದಿಗಳ ನಿರ್ಮಾಣ ಆಗಿರುವಂತಹದ್ದು ಇವತ್ತು ಜನರ ಮುಂದೆ ಸತ್ಯವನ್ನ ಇಡಬೇಕಾಗಿದೆ ಆ ಸತ್ಯ ಪ್ರದರ್ಶನಕ್ಕೆ ಹಿಂದೂ ಸಂಘಟನೆಗಳು ಕೈ ಹಾಕಿದಾವೆ ಕಾನೂನಾತ್ಮಕ ಹೋರಾಟವನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಾರಂಭ ಮಾಡಿದ್ದಾರೆ ಇದು ನ್ಯಾಯಾಲಯದ ಹೋಗುವವರೆಗೂ ನಮ್ಮ ಹಿಂದೂ ಸಂಘಟಕರು ವಿಶ್ರಮಿಸುವುದಿಲ್ಲ ಸತ್ಯ ಹೊರಗಡೆ ಬರಬೇಕು
ಪಾರದರ್ಶಕತೆ ಇಂದ ಕೂಡಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಿಂದೂ ಸಂಘಟನೆಗಾರರು ಹೋರಾಟ ಕೇಳಿದ್ದಾರೆ. ಇದನ್ನ ನಾವು ಸ್ವಾಗತ ಮಾಡ್ತೀವಿ. ಓಕೆ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕು. ಸೋ ಒಂತರ ಈ ಜ್ಞಾನವ್ಯಾಪಿ ರೀತಿಯಲ್ಲಿ ಸರ್ವೆಗಳು ಆಗಬೇಕು ಅನ್ನೋದು ನಿಮ್ಮ ಆಗ್ರಹ. ಫೈನ್, ಮೂರು ಜನ ಹಾಗೆ ಸಂಪರ್ಕದಲ್ಲಿ ಈ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಚರ್ಚೆಯನ್ನು ಮಾಡ್ಕೊಂಡು ಹೋಗೋಣ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಜಾಮಿಯಾ ಜಂಗಿ ಕುಸ್ತಿ ಬಗ್ಗೆ ನಾವು ಡಿಬೇಟ್ ಅನ್ನ ಮಾಡ್ತಾ ಇದೀವಿ, ಮುಂದುವರಿಸೋಣ. ಮಂಜುನಾಥ್ ಅವರೇ, ಈಗ ಪುರಾತತ್ವ ಇಲಾಖೆನೇ ಅಲ್ಲೊಂದು ಬೋರ್ಡ್ ಹಾಕಿದೆಯಂತೆ. ಬಹುಶಃ ನೀವು ಅದೇ ಊರವರ ಅಲ್ಲಿ ವಿಸಿಟ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ ದೂರ್ ಕೊಡೋಕು ಮುಂಚೆ. ಸೊ ಈಗ ಪುರಾತತ್ವ ಇಲಾಖೆ ಹಾಕಿರುವಂತ ಬೋರ್ಡ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇದು ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದಂತಹ ಮಸೀದಿ ಅಂತ ಹೇಳಿ ಒಂದು ಬೋರ್ಡ್ ಅನ್ನ ಹಾಕಿದರೆ, ಆದ್ರೂ ಕೂಡ ಅಲ್ಲಿ ಮದ್ರಾಸಗಳು ಅರಬಿಕ್ ಶಾಲೆಗಳು ನಡೀತಾ ಇದಾವೆ. ಅಲ್ಲಿ ವ್ಯವಸ್ಥಿತವಾಗಿ ಹಿಂದೂ ಧರ್ಮಕ್ಕೆ ಸೇರಿದಂತ ಏನು ಕುರುಹುಗಳಿದಾವೆ ಅವನ್ನ ನಾಶ ಮಾಡುವಂತ ಷಡ್ಯಂತ್ರ ನಡೀತಾ ಇದೆ ಮೇಡಮ್. ಅಲ್ಲಿ ಅಂದ್ರೆ ಎಟ್ ಪ್ರೆಸೆಂಟ್ ಕೂಡ ಆತರ ನಡೀತಾ ಇದೆ, ಸಾಕ್ಷಿಗಳನ್ನು ನಾಶ ಮಾಡೋ ಕೆಲಸ ಆಗ್ತಿದೆ ಅಂತ ನಿಮ್ದು ಆರೋಪನ? ನಿಧಾನವಾಗಿ ಸಾಕ್ಷಿಗಳನ್ನ ನಾಶ ಮಾಡುವಂತ ಷಡ್ಯಂತ್ರನು ಕೂಡ ನಡೀತಾ ಇದೆ. ಓಕೆ, ಈಗ ಅಬ್ದುಲ್ ರಜಾಕ್ ಅವರೇ, ನಾನು ಮಂಜುನಾಥ್ ಅವ್ರಿಗೆ ಒಂದು ಮಾತು ಕೇಳಬೇಕು. ಇಲ್ಲ, ಒಂದು ಕಲ್ಯಾಣಿ ಇದೆ, ಒಂದು ಬಾವಿ ಇದೆ, ಇದೆಲ್ಲ ಹಿಂದೂ ಚಿಹ್ನೆಗಳು ಅಂತ ಹೇಳ್ತಿರಲ್ಲ ನೀವು, ಒಂದು ದೇವಸ್ಥಾನದಲ್ಲಿರೋ ಚಿಹ್ನೆಗಳು ಅಂತ ಹೇಳ್ಬಿಟ್ಟು, ಅದು ಯಾವ ಥರ ಬರುತ್ತೆ? ಆ ಕಾಲದಲ್ಲಿ ಮುಸಲ್ಮಾನರಿಗೆ ಏನು ಟ್ಯಾಂಕ್ಗಳಿತ್ತಾ? ಮನೆ ಮೇಲೆ ಟ್ಯಾಂಕ್ ಕಟ್ಕೊಂಡಿದ್ರ ಮುಸಲ್ಮಾನರು? ಅವರು ಕಲ್ಯಾಣಿಯಿಂದನೇ ಅಲ್ವಾ ನೀರು ತಗೊಂಡಿದ್ದು? ನೋಡಿ ನೋಡಿ, ಅಬ್ದುಲ್ ರಜಾಕ್ ಅವ್ರಿಗೆ ನಾನು ಕೇಳಲಿಕ್ಕೊಂದು ಇಷ್ಟಪಡ್ತೀನಿ. ಇವತ್ತು ಕಲ್ಯಾಣಿ ಒಂದು ದೊಡ್ಡ ವಿಚಾರ ಅಲ್ಲ, ಆದ್ರೆ ನಾಗಬಂಧಗಳಾಗಿರ್ಬೋದು ಮತ್ತೆ ಗಣೇಶನ ಚಿತ್ರಗಳಾಗಿರ್ಬೋದು, ಹಿಂದೂ ಶೈಲಿಯ ಕಳಸ ಆಗಿರ್ಬೋದು, ಇದ್ರಲ್ಲಿ ಗಣೇಶನ ಚಿತ್ರ ಎಲ್ಲಿದೆ ಮತ್ತೆ ಏನಿದೆ ಅಂತಂದ್ರೆ, ಇವತ್ತು ಸರ್ ಒಂದೊಂದು ಕಾರ್ನರ್ ನಾನು ಹೋಗಿದ್ದೀನಿ, ಅದೇನು ದೂರ ಅಲ್ಲ, ಒಂದ್ಸಲ ಅಲ್ಲ, ಚಿಕ್ಕ ವಯಸ್ಸಿಂದಲೂ ಹೋಗ್ತಾ ಇದ್ದೀನಿ ಮಸೀದಿಗೆ. ಅಲ್ಲಿ ಕೊಟ್ಟಂತ ರಿಪೋರ್ಟ್ ನಲ್ಲಿದೆ. ಇಲ್ಲ, ಚಿಕ್ಕ ವಯಸ್ಸಿಂದ ಮಸೀದಿಗೆ ಹೋಗ್ತಾ ಇದ್ದೀನಿ. ಆರ್ಚೆಲಜಿ ಸರ್ವೇ ಡಿಪಾರ್ಟ್ಮೆಂಟ್ ಸ್ವತಂತ್ರ ಪರ ನಾವು ಸ್ಥಳೀಕರೇ, ನಾವು ಅಲ್ಲೆಲ್ಲ ನೋಡಿರೋದೆ, ಯಾಕೆಂತಂದ್ರೆ ಅಲ್ಲಿ ಸಂಪೂರ್ಣವಾದ ಇತಿಹಾಸ ನಮಗ್ ಗೊತ್ತಿದೆ. ಇವತ್ತು ಕೂಡ ಪ್ರತಿಯೊಂದು ಕಲ್ಲು ಕೂಡ ಅಲ್ಲಿ ಏನು ದಬಾಕ್ ಮಾಡಿದ್ರೆ ಅಲ್ಲಿ ಹಿಂದೂ ಮೂರ್ತಿಗಳ ಏನಿದೆ ಅದು ಚಿತ್ರಗಳು ಇವತ್ತು ನಾವು ಸ್ಪಷ್ಟವಾಗಿ ಕಾಣಬಹುದು. ಒಬ್ಬ ಕುಟುಂಬಕ್ಕೆ ಕೆಲಸ ಮಾಡಿದ್ರು ಹಿಂದೂ ದೇವಸ್ಥಾನ ಅಂತ ಹೇಳಲಿಕ್ಕೆ ಸ್ಪಷ್ಟವಾದಂತ. ಮಂಜುನಾಥ್ ಅವರೇ, ದಯವಿಟ್ಟು ಒಂದ್ ನಿಮಿಷ ಕೊಡ್ಬೇಕು, ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮಗ್ ತಿಳಿದಂಗೆ ಚೀಫ್ ಕಮಾಂಡರ್ ಟಿಪ್ಪು ಸುಲ್ತಾನ್ ಕೆಳಗಡೆ ಇದ್ದದ್ದು ದಿವಾನ್ ಪೂರ್ಣಯ್ಯ, ಒಬ್ರು ಬ್ರಾಹ್ಮಣರು. ಇವಾಗ ಅವರ ಒಪ್ಪಂದ ಹೆಂಗಿತ್ತು, ಟಿಪ್ಪು ಸುಲ್ತಾನ್ ಜೊತೆ ಅವರ ಬಾಂಧವ್ಯ ಹೆಂಗಿತ್ತು? ಒಂದು ಮಸೀದಿ ಕಟ್ಟುವ ಟೈಮಲ್ಲಿ ರಾಜನಿಗೆ ಟೈಮ್ ಇರಲಿಲ್ವೋ ಏನೋ, ಪೂರ್ಣಯ್ಯನವರು ನಿಂತ್ಕೊಂಡು ಆ ಕನ್ಸ್ಟ್ರಕ್ಷನ್ ಅನ್ನು ನೋಡಿದಾಗ ಆಯ್ತು ಒಂದು ಚಿನ್ನ ಅದನ್ನು ಹಾಕ್ರಿ ನಮ್ದು ಹಾಕ್ರಿ ಅಂತ ಹಾಕಿಸಿರ್ಬೋದು, ಯಾಕೆ ಹಾಕ್ಸಿರಲ್ಲ? ಇವಾಗ ಅದನ್ನು ತಿಳ್ಕೊಂಡು ಬರೀ ಒಂದು ಹಾವಿನ ಚಿತ್ರ ಇರೋದಕ್ಕೆ ಇಂಟೈರ್ ಪ್ಲೇಸ್ ನಮ್ದಾಗುತ್ತೆ ಅಂತ ಹೆಂಗ ಹೇಳ್ತೀರಿ ನೀವು? ನಿಮಗ್ ನಮಗ್ ಸೇರಿದ್ದು, ಇದ್ರಲ್ಲಿ ದೇವಸ್ಥಾನ ಇದೆ, ಇದೆಲ್ಲ ಎಂತ ಮಾತಿದ್ರು? ಸ್ವಲ್ಪ ಇತಿಹಾಸದ ಬಗ್ಗೆ ನಾವು ಬೆಲುಗ್ ಚೆಲ್ಬೇಕಾಗತ್ತೆ, ಇತಿಹಾಸದ ಮೇಲೆ ಬೆಲುಗ್ ಚೆಲ್ಬೇಕಾಗತ್ತೆ. ದಿವಾನ ಪಂಡಿತ ಪೂರ್ಣಯ್ಯನವರು ಇದ್ದಂತ ಸಂದರ್ಭದಲ್ಲೂ ಕೂಡ ಘನಘೋರವಾದಂತಹ ರಕ್ತ ಚರಿತ್ರೆಗಳು ಸಿರಂಪಟ್ಟಣದಲ್ಲಿ ನಡೀತವೆ. ಲಾರ್ಡ್ ಮೆರಿಟ್ ಅನ್ನೋ ಒಬ್ಬ ಆಂಗ್ಲ ಅಧಿಕಾರಿ ಹೌದ್ರಿ, ಕೊಲ್ಲೇಬೇಕಾಗುತ್ತೆ. ಒಂದು ರಾಜ ಅಂದ್ರೆ ರಾಜಧರ್ಮ ಏನು? ತನ್ನ ಸಾಮ್ರಾಜ್ಯ ಕಳಿಸಕ್ಕೆ ಕೊಂದಿರ್ತಾನೆ, ಹೆಣ್ಣು ಮುಸಲ್ಮಾನರನ್ನು ಕೊಂದಿದ್ದಾನೆ. ಲಾಲ್ ಮಹಲ್ ಒಬ್ಬ ರಾಜ ಅಂದ್ಮೇಲೆ ಮುಸಲ್ಮಾನರನ್ನು ಕೊಲ್ಲಬೇಕಾಗುತ್ತೆ, ಹಿಂದೂರನ್ನು ಕೊಲ್ಲಬೇಕಾಗುತ್ತೆ, ಕ್ರೈಸ್ತರನ್ನು ಕೊಲ್ಲಬೇಕಾಗುತ್ತೆ. ಖಡ್ಗವೇ ಅವನ ಧರ್ಮ. ಒಂದು ರಾಜ ಇದ್ದಲ್ಲಿ ಖಡ್ಗ ಅವನ ಧರ್ಮ. ನಾನು ಮುಸಲ್ಮಾನ, ಇಲ್ಲಿ ಮುಸಲ್ಮಾನ ಇಲ್ಲ ಚರ್ಚ್ ದೇವಸ್ಥಾನ. ರಾಜ ರಾಜ ಧರ್ಮ ಏನು? ಸಾಮ್ರಾಜ್ಯವನ್ನು ಬೆಳೆಸೋದು ಒಂದು ರಾಜನ ಧರ್ಮ ಏನು? ನಾವು ಕೇಳ್ತಾ ಇರೋದಷ್ಟು ಹಿಂದೂ ದೇವಸ್ಥಾನ ದೇವಸ್ಥಾನ ಇದೆಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿ. ಮಾತ್ರಕ್ಕೆ ಅದು ದೇವಸ್ಥಾನ ಆಗಲ್ಲ, ಹಿಂದೂಗಳ ದೇವಸ್ಥಾನ ಅಂತ ಹೇಳಕ್ ಆಗಲ್ಲ ಅನ್ನೋದು ಅಬ್ದುಲ್ ರಜಾಕ್ ಅವ್ರ ಮಾತು. ಸುಧೀರ್ ಶ್ರೀಗಳೇ, ಈಗ ನೀವೇನ್ ಹೇಳ್ತೀರಾ ಇದಕ್ಕೆ? ಮಂಜುನಾಥ್ ಅವರೇ ಒಂದೇ ಸೆಕೆಂಡ್, ನಂಗೆ ಲೈನ್ ಅಲ್ಲಿ ಇರಿ. ಶ್ರೀಗಳೇ, ನಾನು ಕೇಳ್ತಾ ಇದ್ದೆ ನಿಮ್ಗೆ. ಅಬ್ದುಲ್ ರಜಾಕ್ ಅವ್ರು ಹೇಳ್ತಾ ಇದ್ರು, ಬಲವಾಗಿ ಅವ್ರ ವಾದ ಮಂಡಿಸ್ತಾ ಇದ್ರು, ಕೆಲವೊಂದು ಕುರುಹುಗಳಿದೆ ಅಂತ ಹೇಳಿದ ತಕ್ಷಣ ಅದು ಹಿಂದೂ ದೇವಸ್ಥಾನ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ನೋಡಿ, ಇವರು ಕಿವಿ ರಜಾಕ್ ಅವರು ಕಿವಿ ಮೇಲೆ ಹೂ ಇಡ್ಲಕ್ ಹೊರಟಿದ್ದಾರೆ. ಇಲ್ಲಿ ಯಾರೋ ಮೂರ್ಖರಿಲ್ಲ, ದೇವಸ್ಥಾನದಲ್ಲಿ ಇಡೋದು ಅದ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ ದಯವಿಟ್ಟು. ಕಿವಿ ಮೇಲೆ ಹೂವು ಇಕ್ಕೋದು ದೇವಸ್ಥಾನಗಳಲ್ಲಿ, ಕೇಳಿ ಅದ್ರ ಬಗ್ಗೆ ತಪ್ಪು ತಿಳುವಳಿಕೆ ಕೊಡ್ಬೇಡಿ ಜನರಿಗೆ. ಕಿವಿ ಮೇಲೆ ಹೂವು ಇಟ್ಬಿಟ್ರೆ ಅವ್ನು ಮೂರ್ಖ ಆಗಲ್ಲ, ದೇವಸ್ಥಾನದಲ್ಲಿ ಇಡೋದು ಕಿವಿ ಮೇಲೆ ಹೂವು ಅವ್ನು ಮೂರ್ಖ ಆಗಲ್ಲ, ದೇವರ ಭಕ್ತಿಯಲ್ಲಿ ಇಟ್ಕೊಳ್ಳೋದು ಕಿವಿ ಮೇಲೆ ಹೂವು.
ದೇವಸ್ಥಾನ ಹೋದಾಗ ಇಡೋದ್ರಿ ಅದು ನೀವು ಶ್ರೀಗಳಾಗ್ಬಿಟ್ಟು ಈ ತರ ಮಾತಾಡ್ತಿರಲ್ಲ. ಭಕ್ತಿ ಪ್ರಧಾನ ದೇವಸ್ಥಾನದಲ್ಲಿ ಇಡುವಂತದ್ದು ಭಕ್ತಿ ಪ್ರಧಾನಕ್ಕಾಗಿ ಶ್ರದ್ಧೆಗಾಗಿ ಈಗ ಹೊರಗಡೆ ಕಿವಿ ಮೇಲೆ ಹೂ ಇಡ್ತಾ ಇದ್ದೀರಲ್ಲ ನೀವು ನೀವು ಶ್ರೀಗಳಾಗ್ಬಿಟ್ಟು ಈ ತರ ತಪ್ಪು ಮಾತುಗಳನ್ನ ಮಾತಾಡ್ಬಾರ್ದು. ಮೇಡಮ್ ಮೇಡಮ್ ರಜಾಕ್ ಅವರು ಹೇಳಿದ್ರು ಒಬ್ಬ ಮುಸ್ಲಿಂ ರಾಜ ಹಿಂದೂನು ಕೊಂದಿದ್ದಾನೆ ಮುಸ್ಲಿಮರನ್ನು ಕೊಂದಿದ್ದಾನೆ ಖಡ್ಗವೇ ಅವರ ಧರ್ಮ ಅಂತ ಹೇಳ್ತಾ ಇದಾರೆ. ಖಡ್ಗದ ಟಿಪ್ಪು ಸುಲ್ತಾನ್ ಖಡ್ಗದ ಮೇಲೆ ಏನ್ ಬರ್ದಿದ್ದಾರೆ ಅನ್ನುವಂತದ್ದು ರಜಾಕ್ ಅವರು ಓದ್ಬೇಕು ಅದನ್ನ. ಹೌದು ರೀ, ಒಬ್ಬ ಮುಸಲ್ಮಾನ್ ರಾಜ ಅವನ ದೇವರು ಅವನ ಭಕ್ತಿ ಅದೇ ಬರೀತಾನೆ. ಅವಾಗೇನು ಸಂವಿಧಾನ ಇತ್ತ? ವಿಶ್ಲೇಷಣೆಯನ್ನ ಸಂವಿಧಾನ ಇತ್ತ ಅವಾಗ ಬರ್ದಿದ್ದಾರೆ. ಮತ್ತು ಟಿಪ್ಪು ಮತ್ತೆ ಇದು ಇದು ಜ್ಞಾನ ಇಲ್ಲ ಇವರಿಗೆ ರಜಾಕ್ ಅವರಿಗೆ ರಜಾಕ್ ಅವರಿಗೆ ಇದ್ರ ಜ್ಞಾನ ಇಲ್ಲ. ಕಿವಿ ಮೇಲೆ ಹೂ ಇಡುವುದು ಮಾತ್ರ ಇವರಿಗೆ ಗೊತ್ತು. ನೋಡಿ ಸುಲ್ತಾನ್ ಅಂತ ಮುಸ್ಲಿಂ ರಾಜ ಯಾವುದೇ ಸೌಹಾರ್ದತೆ ಅನ್ನುವಂತಹದ್ದು ಇರ್ಲಿಲ್ಲ. ರಾಜರಲ್ಲಿ ಸೌಹಾರ್ದತೆ ಬರಲ್ಲ. ಈತನ ಕರ್ತವ್ಯ ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡೋದು, ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡೋದು. ಒಂದು ಉದಾಹರಣೆ ಕೊಡ್ತೀನಿ. ಕೇರಳದ ಚಿರಕಲ್ ಪಟ್ಟಣದ ಒಂದು ದೊಡ್ಡ ಹಿಂದೂ ದೇವಸ್ಥಾನ, ಅದರ ಮೇಲೆ ದಾಳಿ ಮಾಡ್ಬೇಕಂತ ಟಿಪ್ಪು ಹೊರಟಾಗ ಆ ಚಿರಕಲ್ಲನ ರಾಜ ಟಿಪ್ಪು ಸುಲ್ತಾನ್ ಹತ್ರ ಪರಿಪರಿಯಾಗಿ ಕೇಳ್ತಾರೆ, ನೋಡಿ ನಿಮ್ಗೆ ಏನು ಕಪ್ಪು ಕಾಣಿಕೆ ಕೊಡಬೇಕು ಅದನ್ನ ನಾನು ಕೊಡ್ತೀನಿ, ನಮ್ಮ ದಯವಿಟ್ಟು ದೇವಸ್ಥಾನವನ್ನ ಹೊಡಿಬೇಡಿ ಅಂದಾಗ ಇದೇ ಟಿಪ್ಪು ಸುಲ್ತಾನ್ ಹೇಳ್ತಾರೆ ನಿನ್ನ ಕಪ್ಪು ಕಾಣಿಕೆ ನನ್ನ ಅಲ್ಲ ಒಪ್ಪುವುದಿಲ್ಲ, ನನ್ನ ಅಲ್ಲ ಒಪ್ಪುದು ಏನು ಅಂತ ಕೇಳಿದ್ರೆ ಏನ್ ಮಾತಾಡ್ತಿದ್ದೀರಾ ಶ್ರೀಗಳೇ? ಸಲಾಮಾರ್ತಿ ಅಂದ್ರೆ ಏನು? ನೀವು ಕೇಳಿ ಬರ್ಬೇಕು. ನೀವು ಒಂದು ಟೈಮ್ ಮಂಗಳೂರಿಗೆ ಹೋಗ್ಬೇಕು. ಸಲಾಮಾರ್ತಿ ಅಂದ್ರೆ ಏನು? ಇವತ್ತಿಗೂ ಕೂಡ ಸಲಾಮಾರ್ತಿ ನಡೀತಾ ಇದೆ ಒಂದು ದೇವಸ್ಥಾನದಲ್ಲಿ. ಸಲಾಮಾರ್ತಿ ಏನು ಅಂತ ನೀವು ಕೇಳ್ಬಿಟ್ಟು ಬರ್ರಿ ಒಂದ್ಸಲ. ಇಲ್ಲ ಸಲಾಮಾರ್ತಿ ಏನು ಗೊತ್ತಾ ನಿಮ್ಗೆ? ಸಲಾಮಾರ್ತಿ ಗೊತ್ತಾ ನಿಮ್ಗೆ? ಇದಕ್ಕೆ ಉತ್ತರ ಕೊಡಲ್ಲ ನೀವು. ಸಲಾಮಾರ್ತಿ ಏನು? ಆ ಪದ್ಧತಿ ಶುರುವಾದದ್ದು ಯಾವಾಗ? ಯಾರು ಶುರು ಮಾಡಿದ್ದು ಅದೇನು ಅಂತ ಗೊತ್ತಾ ನಿಮ್ಗೆ? ಇಲ್ಲಿ ಕುತ್ಕೊಂಡು ಬರೀ ಹಿಂದೂ ಮುಸ್ಲಿಂ ಮಾಡೋದು ಗೊತ್ತು ನಿಮ್ಗೆ? ಟಿಪ್ಪು ಸುಲ್ತಾನ್ ಇವ್ರು ಹೇಳ್ತಾರೆ 1991 ಒಂದು ಕಾನೂನನ್ನ, ಈ ಕಾನೂನು ಹೇಗಿತ್ತು ಅಂತ ಕೇಳಿದ್ರೆ ಹೇಗೆ ಕಾಶ್ಮೀರದಲ್ಲಿ 370 ಹೇರಲಾಗಿತ್ತು ಅದೇ ಮಾದರಿಯಲ್ಲಿ ಕಾಂಗ್ರೆಸ್ ನವರು 1991 ಆಕ್ಟ್ ಅನ್ನ ಹೇರಿದ್ದಾರೆ. ಅದಕ್ಕೆ ಈಗ ಸತ್ಯ ಹೊರಗಡೆ ನಿಜವಾದ ಬಣ್ಣ ಬಯಲಾಯ್ತು ಇವತ್ತು. ಇವರು ಬಿಜೆಪಿಯ ಕೈಯಾಟದ ಬೊಂಬೆಗಳು. ಇವರು ಇವರೆಲ್ಲ ಬಿಜೆಪಿ ಅವರ ಕಾಂಗ್ರೆಸ್ ವಿರುದ್ಧ ಯಾಕೆ ಮಾತಾಡ್ತಾರೆ? ಶ್ರೀಗಳಾಗ್ಬಿಟ್ಟು ಇವ್ರ ಧರ್ಮ ಮಾತಾಡಿ. ನಾನು ಮುಂದೆ ಕೆಲವು ಫ್ಯಾಕ್ಟ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ನೋಡಿ ಕ್ಯಾಲ್ಕಟ್ಟಾದಿಂದ ಹಿಡಿದು ತಮಿಳುನಾಡು ಕೇಳ್ತೀನಿ ಅಬ್ದುಲ್ ರಜಾಕ್ ಅವರಿಗೆ ಒಂದು ಬ್ರೇಕ್ ಟೈಮ್. ಶ್ರೀಗಳೇ ಹಾಗೆ ಸಂಪರ್ಕದಲ್ಲಿ ಮಂಜುನಾಥ್ ಅವರೇ, ಪ್ಲೀಸ್ ಬಿ ಆನ್ಲೈನ್, ಮತ್ತಷ್ಟು ಡಿಸ್ಕಷನ್ ಮುಂದುವರ್ಸೋಣ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂತ ಜಾಮಿಯಾ ಮಸೀದಿ ಬಗ್ಗೆ ನಾವು ಡಿಬೇಟ್ ಅನ್ನ ಮಾಡ್ತಾ ಇದ್ವಿ. ಮಂಜುನಾಥ್ ಅವರೇ, ಈಗ ನಿಮ್ಮ ಆಗ್ರಹ ಏನು? ಸೌಹಾರ್ದ ರೀತಿಯಲ್ಲಿ ಸಾಮರಸ್ಯನ ಉಳಿಸ್ಕೊಂಡು ಅಲ್ಲಿ ಏನ್ ಕುರುಹುಗಳಿದೆ ಅಥವಾ ಹಿಂದೂ ದೇವರ ವಿಗ್ರಹಗಳಿದೆ ಅಂತ ಹೇಳ್ತಿದ್ದಾರೆ ಜಾಮಿಯಾ ಮಸೀದಿಯೊಳಗೆ, ಅವ್ರ ಪಾಡಿಗೆ ಅವ್ರು ಬಂದು ಪ್ರಾರ್ಥನೆ ಮಾಡ್ಲಿ, ನಮ್ಮ ಪಾಡಿಗೆ ನಾವು ಹೋಗಿ ಪೂಜೆ ಮಾಡ್ತೀವಿ ಅಂತನ, ಅಥವಾ ನಾವು ಅದನ್ನ ಸಂಪೂರ್ಣವಾಗಿ ಕೆಡವಿ ಮತ್ತೆ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನೋದು ನಿಮ್ಮ ಆಗ್ರಹನ? ನೋಡಿ, ನಮ್ಮ ಸೈಟ್ ನಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂಥವ್ರು, ಅವರು ಟ್ರೆಸ್ ಪಾಸಿಂಗ್ ಇದು ಅತಿಕ್ರಮಣ ಅಂತ ಹೇಳ್ತಾರೆ. ಇವತ್ತು ನಮ್ಮ ಧಾರ್ಮಿಕ ಭಾವನೆಗಳಿಗೆ ನನ್ನ ಸ್ವಾಮಿ ದೇವಸ್ಥಾನದ ಮೇಲ್ಗಡೆ ಅವರು ಸೌದ ಕಟ್ಟಿದ ನೋಡುವಾಗ ನಮ್ಗೆ ಹೊಟ್ಟೆ ಒರಿತದೆ. ನಮ್ಮ ನಮ್ಮ ದೇವರುಗಳ ಮೇಲ್ಗಡೆ ಸೌದ ಕಟ್ಕೊಂಡಿದಾರಲ್ಲ, ಅದನ್ನ ನಾವು ಕೇಳ್ತಾ ಇದೀವಿ. ಇನ್ ಮಿಕ್ಕಿದ ಮಸೀದಿ ರಾಜ ಭಾರತ ಸರ್ಕಾರ ಕೊಟ್ಟಿತ್ತ ನೋಡಿ ನೋಡಿ ರಜಾಕ್ ಅವರೇ ನೋಡಿ ಅದೇ ಹಂಗಲ್ಲ ನೋಡ್ರಿ. ಇವತ್ತು ಹೇಳ್ತಾ ಇದ್ದೀನಲ್ಲ ರಜಾಕ್ ಅವರೇ, ಇತಿಹಾಸನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಇವತ್ತು ಯಾವ್ದೋ ಒಂದು ಬಂದಾಗ ನೀವು ಹೇಳಿದ್ರಿ, ನೀವು ಟಿಪ್ಪು ಬಗ್ಗೆ ಪರಿವೀಕ್ಷಣಾ ಗೋಪುರ ಮಾಡ್ಕೊಂಡಿದ್ರಲ್ಲೇ ವಾಚಿಂಗ್ ಟವರ್ ಮಾಡ್ಕೊಂಡಿದ್ರು ಅಂತೇಳಿ ನಾನ್ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ವಾಚಿಂಗ್ ಟವರ್ ಪರಿವೀಕ್ಷಣಾ ಗೋಪುರನ ಕೆಲವು ಇತಿಹಾಸಕಾರರಲ್ಲಿ ಸುಳ್ಳು ಹೇಳಿದ್ದಾರೆ ಕೆಲವು ಮುಖಂಡರುಗಳು. ಈ ಕಡೆ ಮದ್ದೂರು ಭಾಗದಿಂದ ಬರುವಂತ ಸೈನಿಕರು, ಮಳವಳ್ಳಿ ಭಾಗದಿಂದ ಬರುವಂತ ಸೈನಿಕರುಗಳು ಆ ವಾಚಿಂಗ್ ಟವರ್ ಮೇಲೆ ನಿಂತ್ಕೊಂಡು ಅವರು ವೀಕ್ಷಣೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಯಾಕೆ ಟಿಪ್ಪುಗೆ ಬೇರೆ ಜಾಗ ಇರ್ಲಿಲ್ಲ ವೀಕ್ಷಣಾ ಗೋಪುರ ಮಾಡಕ್ಕೆ? ಅದೇನ್ ದೇವಸ್ಥಾನದ ಮೇಲೆ ಮಾಡ್ಬೇಕು? ಆಂಜನೇಯ ಸ್ವಾಮಿ ದೇವಸ್ಥಾನ ಕೆಡವಿ ದೊಡ್ಡ ರಾಜ ದೇವಸ್ಥಾನ ಮಸೀದಿ ಕಟ್ಟಬೇಕಾಗಿತ್ತು. ಅಲ್ಲ, ಒಂದ್ ಮಾತು ಕೇಳ್ಕೊಳ್ಳಿ ದಯವಿಟ್ಟು. ಪಶ್ಚಿಮ ಬಂಗಾಳದಿಂದ ಹಿಡಿದು ಕೇರಳವರೆಗೆ ತಮಿಳುನಾಡಿನವರೆಗೆ 1,700 ಸ್ಮಾರಕಗಳು
ಟಿಪ್ಪು ಹಾಗೂ ಟಿಪ್ಪುವಿನ ಲಿಗಸಿಗೆ ಸೇರಿದಂತಾಗಿರುತ್ತೆ. ಅದು ಪ್ರಾಚೀನ ಸ್ಮಾರಕಗಳು, ಅದರಲ್ಲಿ ಯಾತ್ರಿ ನಿವಾಸಗಳು, ಕ್ಲಾಕ್ ಟವರ್ಗಳು, ವಾಚ್ ಟವರ್ಗಳು, ಶಸ್ತ್ರಾಗಾರಗಳು, ಎಷ್ಟೊಂದು ಜಾಗಗಳು ಅವರಿಗೆ ಸೇರಿದದ್ದು. ಅದರಲ್ಲಿ ಯಾವುದಾದ್ರೂ ಒಂದು ಜಾಗವನ್ನ ತೆಗೆದು ನಿಮ್ಮ ದೇವಸ್ಥಾನವನ್ನ ಕೆಡಿಸಿ ಅದ್ರ ಮೇಲೆ ಮುಸಲ್ಮಾನರ ಹೋಗ್ತಾ ಹೋಗ್ತಾ ಶಾರದೇರಿ ಮಠ ಅದನ್ನ ಅವ್ರು ಕೆಡಿಸ್ಬಿಟ್ಟು ಹೋಗ್ತಾರಲ್ರಿ, ಅದಕ್ಕೆ ಇವರು ಹಣವನ್ನ ನೀಡಿ ಅದನ್ನ ರೆಡಿ ಮಾಡ್ತಾರಲ್ಲ, ಅವಾಗ ಹಿಂದೂ ಕೆರೆ ಕ್ವಿಕ್ಕಾ ಕೇಳ್ಬಿಡ್ತೀನಿ. ಈಗ ಟಿಪ್ಪು ಬಗ್ಗೆ ಬಹಳ ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ. ಟಿಪ್ಪು ಒಳ್ಳೆ ಕೆಲಸನು ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಇಂಥದ್ದೆಲ್ಲ ಕೆಲಸ ಮಾಡಿದ್ರಿಂದ ಒಳ್ಳೆ ಕೆಲಸಗಳ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ, ಅದ್ರ ಬಗ್ಗೆ ಚರ್ಚೆಗಳಾಗ್ತಿಲ್ಲ ಅಂತ. ಇನ್ಫ್ಯಾಕ್ಟ್ ಈ ಬಗ್ಗೆ ಚರ್ಚೆ ಎತ್ಕೊಂಡಾಗ ತುಂಬಾ ಜನ ನನ್ನ ಹತ್ರ ಕೇಳಿದ್ರು ಈ ಪ್ರಶ್ನೆಯನ್ನ ಕೇಳಿ ಅಂತ. ಈಗ ಟಿಪ್ಪು ಒಬ್ಬ ಹಿಂದೂ ವಿರೋಧಿ ಅಥವಾ ಇಂಥದ್ದೇ ಕೆಲಸ ಮಾಡಿದಾನೆ ಅಂತ ಒಂದು ಲೇಬಲ್ ಅನ್ಸೋ ಪ್ರಯತ್ನಗಳಾಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ ಕ್ವಿಕ್ ಆಗಿ? ನೋಡಿ, ಬಿಜೆಪಿಗೆ ಬೇಕಾದಾಗ ಅದು ಜಗದೀಶ್ ಶೆಟ್ಟರ್ ಅವರಾಗಿರ್ಲಿ, ಯಡಿಯೂರಪ್ಪನವರಾಗಿರ್ಲಿ, ಪಿ ಸಿ ಮೋಹನ್ ಅವರಾಗಿರ್ಲಿ, ಆರ್ ಅಶೋಕ್ ಅವರಾಗಿರ್ಲಿ, ಇವರೆಲ್ಲ ಬಂದು ಟಿಪ್ಪು ತರ ಡ್ರೆಸ್ಸಿಂಗ್ ಮಾಡ್ಕೊಂಡು ಖಡ್ಗ ಇಟ್ಕೊಂಡು ಸಮಾಧಿ ಫೋಟೋ ಹಿಡಿತಾರೆ. ಒಂದ್ ನಿಮಿಷ ಇರಿ ಸ್ವಾಮಿ, ಸ್ವಾಮಿ ಮಂಜುನಾಥ್ ಅವರೇ ದಯವಿಟ್ಟು ಒಂದ್ ನಿಮಿಷ ಇರಿ ಮಂಜುನಾಥ್ ಅವರೇ, ಒಂದ್ ನಿಮಿಷ ತಾಳ್ಮೆಯಿಂದ ದಯವಿಟ್ಟು ಕೇಳಿಸ್ಕೊಳ್ಳಿ. ರಾಜಕಾರಣ ಹೇಗಾಗುತ್ತೆ ನಿಮಗೂ ಅರ್ಥ ಆಗ್ಬಿಡ್ಲಿ. ಇವತ್ತು ಇವ್ರಿಗೆ ಬೇಕಾದಾಗ ಇವರು ಬಂದು ಸಮಾಧಿ ಮುಂದೆ ನಿಂತ್ಕೊಂಡು ಖಡ್ಗ ಹಿಡ್ಕೊಂಡು ಫೋಟೋ ಎಲ್ಲ ತೆಗಿತಾರೆ, ಇವ್ರು ಬರ್ತಾರೆ. ಇವ್ರಿಗೆ ಬೇಡದಾಗ ಇಲ್ಲ ಟಿಪ್ಪು ಕ್ರೂರಿ ಆಗಿದ್ದ, ಹಿಂದೂ ವಿರೋಧಿ ಆಗಿದ್ದ, ಇದೆಲ್ಲ ಮಾತು ತಡೆಯಲ್ಲ. ನೋಡಿ, ಪೀಣ್ಯದಲ್ಲಿ ಇವತ್ತು ಬೆಂಗಳೂರಿನ ಪೀಣ್ಯ ದಾಸರಳ್ಳಿ ಇಂಡಸ್ಟ್ರಿಯಲ್, ಇವ್ರು ಯಾರು ಇವರು? ಮಂಜುನಾಥ್, ಮಂಜುನಾಥ್ ಒಂದ್ ನಿಮಿಷ ಇರಿ ಮಂಜುನಾಥ್, ತಾಳ್ಮೆಯಿಂದ ದಯವಿಟ್ಟು ಕೇಳಿಸ್ಕೊಳ್ಳಿ. ಏನು ಎಕ್ಸ್ಪೋಸ್ ಆಗ್ತೀರಂತ ಭಯನಾ ನಿಮಗೆ? ದಯವಿಟ್ಟು ಇರಿ. ಇವಾಗ ಪೀಣ್ಯದಲ್ಲಿ ದಾಸರಳ್ಳಿಯಲ್ಲಿ ಅಲ್ಲಿ ಎಷ್ಟೋ ಒಂದು ಫ್ಯಾಕ್ಟ್ರಿಗಳಿವೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, 300-400 ಜನ ಕೆಲಸ ಮಾಡ್ತಾರೆ ಅಲ್ಲಿ. ಆ ಫ್ಯಾಕ್ಟ್ರಿ ಓನರ್ಗಳು ಮುಸಲ್ಮಾನರಾಗಿರ್ಲೂ ಸಹ ಭವನೆಯಲ್ಲಿ ಒಂದು ರೂಮ್ ಅನ್ನ ಕೊಡ್ತಾರೆ. ಇವ್ರು ಏನ್ ಹೇಳ್ತಿದ್ದಾರೆ ಮಧ್ಯ, ದಯವಿಟ್ಟು ಒಂದ್ ನಿಮಿಷ ಸುಮ್ಗಿರ ಕೇಳಿ. ಇವ್ರಿಗೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದೆ, 300-400 ಜನ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಒಂದು ರೂಮ್ ಅನ್ನ ಕೊಟ್ಟಿರ್ತಾರೆ. ಅಲ್ಲಿ ಕಾರ್ಮಿಕರು ಯು ಪಿ ಇಂದ ಬಿಹಾರಿಂದ ಬಂದಿರ್ತಾರೆ, 300-300 ಜನ ಕೆಲಸ ಮಾಡ್ತಾರೆ. ಅಲ್ಲಿ ಒಂದು ಹೊಸ ವಿಗ್ರಹವನ್ನ ನೋಡಿದೆ ನಾನು. ನಾನು ಬಹುಶಃ ನಾನು ಹಿಂದೂಗಳು ನನ್ನ ಫ್ರೆಂಡ್ಸು ಇದಾರೆ, ನಾವು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ, ಇದ್ಯಾರ ವಿಗ್ರಹ ಇದು, ಇದೇನ್ ಪೂಜೆ ಮಾಡ್ತಾರೆ ಈ ನಾರ್ತ್ ನವರು ಅಂತ ಕೇಳಿದಾಗ, ಇದು ಬಲ್ದೇವ್ ದೇವರು, ಯಾರಪ್ಪ ಇವರು ಅಂದ್ರೆ ಕೃಷ್ಣನ ಅಣ್ಣ, ಇವರ ಪೂಜೆ ಮಾಡ್ತಾರೆ. ಅದು ನಮ್ಮಲ್ಲಿ ಸಂಪ್ರದಾಯನೂ ಇಲ್ಲ, ನಾವು ಆ ಬಲ್ದೇವ್ ದೇವಸ್ಥಾನವನ್ನ ನೋಡಿಲ್ಲ. ದಾವ್ಜಿ ಮಹಾರಾಜ್ ದೇವಸ್ಥಾನ ಅಂತಾರೆ ಅದಕ್ಕೆ. ಹೇಗೆ ಕ್ಯಾವ ಕರ ಆಯ್ತು ಅಂತ ಹಿಂದಿಯಲ್ಲೇ ಮಾತಾಡಿದವರು. ಏನ್ ಈ ದೇವಸ್ಥಾನ ಅಂದ್ರೆ, ಇದು ದಾವ್ಜಿ ಮಹಾರಾಜ್ ದೇವಸ್ಥಾನ. ದಾವ್ಜಿ ಯಾರು ಅಂತ ನಾನು ಅವ್ರು ಕೇಳಿದಾಗ, ಇದು ಕೃಷ್ಣನ ಅಣ್ಣ ಬಲ್ದೇವ್ ದೇವಸ್ಥಾನ. ನಾಳೆ ದಿನ ಅದು ಅಕಸ್ಮಾತ್ ಫ್ಯಾಕ್ಟ್ರಿ ಏನಾದ್ರು ಬಂದಾಯ್ತು ಇಲ್ಲ ಬಿಟ್ಟಾಯ್ತು 200-300 ವರ್ಷಗಳಾದ್ಮೇಲೆ, ನೀವು ಅಲ್ಲಿ ಹೋಗ್ಬಿಟ್ಟು ಉತ್ಖನನ ಮಾಡಿದ್ರೆ, ದಾವ್ಜಿ ಮಹಾರಾಜ್ದು ಅಕಸ್ಮಾತ್ ಒಂದು ವಿಗ್ರಹ ಸಿಟ್ರೆ, ಓಹೋ ಇದೆಲ್ಲ ಜಾಗ ಎಲ್ಲ ಫ್ಯಾಕ್ಟ್ರಿ ಇದು ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳಕ್ ಬರುತ್ತಾ? ಎಲ್ಲ ಒಂದ್ ಕಡೆ ಪೂಜೆ ಮಾಡಕ್ ಒಂದ್ ಜಾಗ ಕೊಟ್ಟಿರ್ಬಹುದು, ಆ ಜಾಗ ಪೂಜೆಯಲ್ಲಿ ಒಂದು ಕೋಣೆಯಲ್ಲಿ ಸಿಕ್ಕೇ ಸಿಕ್ಕುತ್ತೆ ಒಂದು ವಿಗ್ರಹ. ನಾವು ಬಿಲ್ಡಿಂಗ್ ಅಲ್ಲಿ ಕಟ್ಟಿಸುವಾಗ ಮೇಸ್ತ್ರಿ ಬರ್ತಾನೆ, ಮೇಸ್ತ್ರಿ ಪೂಜೆ ಮಾಡಕ್ಕೆ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಾನೆ. ಸರಿನಾ ಶ್ರೀಗಳೇ ಹೇಳಿ, ಇದು ಇಲ್ಲಿ ಎಕ್ಸ್ಪೋಸ್ ಆಗ್ತಾ ಇರುವಂತಹದ್ದು ಈ ದೇಶದಲ್ಲಿ ಮುಸಲ್ಮಾನರು, ಅದು ಅಯೋಧ್ಯೆ ಇರ್ಬೋದು, ಜ್ಞಾನವಾಪಿ ಈಗಿರುವಂತಹ ಜಾಮಿಯಾ ಮಸೀದಿ ಇರ್ಬೋದು, ಜಾಮಿಯಾ ಮಸೀದಿ ಇರ್ಬೋದು, ಇರ್ಲಿಲ್ಲ ಅಂತ ಹೇಳ್ತು ಸುಪ್ರೀಂ ಕೋರ್ಟ್. ಮತ್ತೆ ಏನಿತ್ರಿ, ಏನಿತ್ತು ಆಗಿದ್ರೆ ಅಲ್ಲಿ ಕಟ್ಲಿಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತು? ಅದು ಸುಪ್ರೀಂ ಕೋರ್ಟ್ ಗೆ ಬುದ್ಧಿ ಇಲ್ವಾ? ಅದು ಸುಪ್ರೀಂ ಕೋರ್ಟ್ ಟೈಟಲ್ಸ್ ಕೇಳಿಲ್ಲ, ಭಕ್ತಿಯ ಮೇಲೆ ಫೇತ್ ಮೇಲೆ ಕೊಟ್ಟ ವರ್ಡಿಕ್ಟ್ ಅದು. ಒಂದ್ ಸ್ವಲ್ಪ ಆದ್ರೂ ಸ್ಟಡಿ ಮಾಡಿ ಬರ್ಬೇಕು ನೀವು, ಪ್ಯಾರಾಗ್ರಾಫ್ ಓದ್ಬೇಕು ನೀವು. ಟಿಪ್ಪು ಸುಲ್ತಾನನ ಕ್ರೌರ್ಯದ ಮೇಲೆ ದೇವಸ್ಥಾನ ಹೊರಗೆ ಹಾಕಿದಿರಿ ಅಲ್ಲಿ,
ಅದಕ್ಕೋಸ್ಕರ ನಾವು ನ್ಯಾಯ ಕೇಳುತ್ತೆ. ಬಿಜೆಪಿ ಮನವೊಲಸಕ್ಕೆ ನೀವು ಇದೆಲ್ಲ ಮಾತುಗಳನ್ನ ತಗೋಬರ್ತಿದ್ದೀರಾ? ನಿಜವಾದ ಸತ್ಯವಾದ ಇವತ್ತು ಪ್ರಶ್ನೆಗಳು ಸರ್ಕಾರಕ್ಕೆ ಅಂತ ಕೇಳಬೇಕು ಅಂತ ಊಹಾಪೋಹ ಮಾಡ್ತಿದ್ದೀರಾ? ಒಂದ್ ಮಾತು ಕೇಳ್ತೀನಿ ಕೇಳಿ, ಪಾಕಿಸ್ತಾನ ಪಾಕಿಸ್ತಾನ ಬ್ರ್ಯಾಂಡ್ ತಾಲಿಬಾನ್ ವಕ್ತಾರರಾಗಿ ನೀವು ಮಾತಾಡ್ತಾ ಇದ್ದೀರಿ. ಇಲ್ಲಿ ಹಿಂದೂ ದೇವಸ್ಥಾನ ಹಿಂದೂ ಮನಸ್ಥಿತಿ ಒಂದೇ, ಬಿಟ್ಕೊಡಿ. ತಾಲಿಬಾನ್ ಮನಸ್ಥಿತಿ ಇಟ್ಟಿರೋನು ಮಾಲೀಕರನ್ನ ಮಧ್ಯದಲ್ಲಿ ಎಳ್ತರಬೇಡಿ. ಇಲ್ಲಿ ತಾಲಿಬಾನ್ ಪಾಕಿಸ್ತಾನ ಮಾತಾಡಬಾರ್ದು. ಮಂಡ್ಯದಲ್ಲಿ ಇರ್ಬೇಕು, ಬೆಂಗಳೂರಲ್ಲಿ ಇರ್ಬೇಕು. ಟಿಪ್ಪು ಸುಲ್ತಾನ್ ಓಡೋಗ್ತೀರಾ ನೀವು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ಗೆ? ಇಲ್ಲಿ ಮಾತಾಡಿ, ಇಲ್ಲಿಂದು ನೀವು ಎಕ್ಸ್ಪೋಸ್ ಮಾಡ್ಕೊಳ್ಳಿ, ಡಿಸ್ಪ್ಲೇ ಮಾಡ್ಕೊಳ್ಳಿ, ಪ್ರದರ್ಶನ ಮಾಡ್ಕೊಳ್ಳಿ. ಆ ಮಸೀದಿ ನಮ್ದಾಗಿತ್ತು, ನಮ್ದಿದೆ, ನಮ್ದೇ ಇರುತ್ತೆ. ದೇವರ ಕಾಫಿರರನ್ನ ತಂದು ಹಾಕಿ ಅಂತ ಹೇಳ್ತಾ ಇರುವಂತವ್ರು ಜಾಸ್ತಿ ಕುರಾನ್ ಓದಿದ್ದೀರಾ ನೀವು? ನಿಮ್ಮ ಒಂದ್ ನನ್ಕಿನ ಜಾಸ್ತಿ ಕುರಾನ್ ಓದಿದೀರಾ ನೀವು? ಕಾಫಿರನ್ನ ಕೊಲ್ಬೇಕು ಅಂತ ಎಲ್ಲಿ ಹೇಳಿದೆ ಕುರಾನ್ ಅಲ್ಲಿ? ಅದೇನೋ ಸಿ ಟಿ ರವಿ ಅವ್ರಿಗೆ ಇಟ್ಕೊಂಡು ಆಯತ್ ನಂಬರ್ ಸೀಟ್ ನಂಬರ್ ಅದಂತಬಿಟ್ಟು ಇವ್ರು ಸಿ ಟಿ ಓದಿದಕ್ಕೆ ಅದೆಲ್ಲ ಸತ್ಯ ಆಗ್ಬಿಡುತ್ತಾ? ಮುಸಲ್ಮಾನರನ್ನ ಕೂತು ಏನ್ ಈ ತರ ಇದೆಯಾ ನಿಮ್ ಧರ್ಮದಲ್ಲಿ? ಯಾವ್ದ್ರಿ ಧರ್ಮ ಅದು? ಹೋಗ್ಬಿಟ್ಟು ಒಬ್ಬರನ್ನ ಕೊಲ್ರಿ ಅಂತ ಹೇಳೋ ಧರ್ಮ? ಆಯಾ ಕಾಲದಲ್ಲಿ ಏನೇನ್ ನಡಿಬೇಕಾಗಿತ್ತು ಅದು ನಡೆದಿದೆ. ನಾಗದೇವತೆ ಏನು? ಶಿವನ ಮೇಲೆ ಇರುವಂತ ನಾಗದೇವತೆ, ಅಲ್ಲಾದ ಮೇಲೆ ನಾಗದೇವತೆ ಇರಲ್ಲ. ಶಿವನ ಮೇಲೆ ಛತ್ರಿ ಇರುತ್ತೆ, ಅಲ್ಲಾದ ಮೇಲೆ ಛತ್ರಿ. ಶ್ರೀಗಳೇ ಶ್ರೀಗಳೇ ಒಂದ್ ನಿಮಿಷ ಒಂದ್ ನಿಮಿಷ. ಪ್ರತಿಯೊಂದು ಕಾಲದಲ್ಲಿ ರಾಕ್ಷಸರನ್ನ ಕೊಲ್ಲಕ್ಕೆ ಪ್ರತಿಯೊಂದು ದೇವರ ಕೈಯಲ್ಲಿ ಒಂದು ಶಸ್ತ್ರ ಇತ್ತು. ಈ ಕಾಲದಲ್ಲಿ ನಿಮ್ಮಂತವ್ರನ್ನ ದೂರ ಮಾಡಕ್ಕೆ ನಮ್ಮಂತವ್ರಿದ್ದಾರೆ. ನೀವೆಲ್ಲ ಮಾಡ್ತೀರೋ ಸಮಾಜದ ಸಾಮರಸ್ಯ ಕೆಡಿಸ್ಲೇಬೇಕು ಅಂತ ಕೂತಿರೋರು. ಈ ಮಾತಲ್ಲಿ ಕೇಳಿ ಕೇಳಿ ಕೇಳಿ, ಪವಿತ್ರ ಧರ್ಮವನ್ನ ತಂದು ರಾಜಕಾರಣದ ಲಾಭಕ್ಕೆ ನೀವೆಲ್ಲ ಪವಿತ್ರ ಧರ್ಮವನ್ನ ಬಳಸಿ ಈ ನಾಟಕಗಳು ಮಾಡ್ತೀರಲ್ಲ, ಇದನ್ನ ಮುಗಿಸಿ ಮೊದಲು. ಮೂವತ್ತಾರು ಸಾವಿರ ದೇವಸ್ಥಾನಗಳಿವೆ ರಾಜ್ಯದಲ್ಲಿ, ಅಲ್ಲಿ ಪೂಜೆ ನಡೀತಾ ಇದೆ. ಸದಾ ಕಾಲಕ್ಕೂ ನಡೀಲಿ. ಹಿಂದೂ ಧರ್ಮದ 36,000 ದೇವಸ್ಥಾನಗಳಿವೆ ಈ ರಾಜ್ಯದಲ್ಲಿ, ಅಲ್ಲಿ ಪೂಜೆ ಮಾಡಿ. ಆ ಒಂದು ಮಸೀದಿಯಲ್ಲಿ ಹೋಗ್ಬಿಟ್ಟು ಈ ತರದೆಲ್ಲ ಒಂದು ಕುರುಹುಗಳು ಸಿಕ್ಕಾಗ ಈ ವಿಷಯ ಈಗ ಯಾಕೆ ಹೊರಗ್ ಬಂತು? ಇವಾಗ ಯಾಕೆ ದೂರಿನ ರೂಪ ಪಡ್ಕೊಳ್ತು? ಇಷ್ಟು ವರ್ಷ ಗೊತ್ತಾಗಿರ್ಲಿಲ್ವಾ ಹಾಗಾದ್ರೆ? ಮತ್ತೆ ಇಂಥದೆಲ್ಲ ವಿಷಯಗಳು ಬಂದಾಗ ಈಗ ದೂರು ಕೊಡೋಕ್ಕೂ ಮುಂಚೆ ಆ ಪ್ರದೇಶದ ಮುಸ್ಲಿಂ ಮುಖಂಡರನ್ನ ಭೇಟಿ ಮಾಡಿ ಮಾತುಕತೆ ಮಾಡೋದು ಅಂತದೇನ ಪ್ರಯತ್ನಗಳು ಆಯ್ತಾ ಮಂಜುನಾಥ್ ಅವರೇ? ಮೇಡಮ್, ಆತರ ಏನು ಮುಸ್ಲಿಂ ಮುಖಂಡರನ್ನ ಭೇಟಿ ಮಾಡಿ ಮಾಡ್ಲಿಲ್ಲ. ಹಿಜಾಬ್ ವಿಷಯ ಸ್ಟಾರ್ಟ್ ಆದ್ಮೇಲೆ, ಕಾಂಟ್ರವರ್ಸಿ ಆದ್ಮೇಲೆ ಈ ವಿಷಯ ಏನು ಹೊರಗಡೆ ಬಂದಿರೋದಲ್ಲ, ಸುಮಾರು ವರ್ಷಗಳಿಂದ. ನೋಡಿ ಅಬ್ದುಲ್ ರಜಾಕ್ ಅವರು, ಅಬ್ದುಲ್ ರಜಾಕ್ ಅವರು, ನೋಡಿ ಅಬ್ದುಲ್ ರಜಾಕ್ ಅವರು ಒಪ್ಕೋಬೇಕು. ಇವತ್ತೇನು ಅಂತಂದ್ರೆ ಸತ್ಯ ಸತ್ಯ ಸತ್ಯವನ್ನ ಸತ್ಯ ಅಂತ ಒಪ್ಕೊಳ್ಳಂತ ಗಟ್ಟಿತನ ಬೇಕು, ಗಟ್ಟಿ ಮನ್ಸ್ ಬೇಕು. ಅನ್ಯಾಗಿರೋದು ಹಿಂದೂ ಧರ್ಮಕ್ಕೆ, ಸಾವಿರಾರು ದೇವಾಲಯಗಳನ್ನ ಕಳಕಂಡು ನಮ್ಮ 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 ಅಸ್ಮಿತೆ ಮೇಲೆ, ನಮ್ಮ ಧಾರ್ಮಿಕ ನಂಬಿಕೆ ಮೇಲೆ ಅವ್ರು ಕಟ್ಟಿದಾರಲ್ಲ ಸೌಧನ, ನಾವು ಕೇಳ್ತಾ ಇದೀವಿ ಹೊರತು ಎಲ್ಲಾ ಮಸೀದಿಗಳನ್ನ ಕೇಳ್ತಾ ಇಲ್ಲ ನಾವು. ಅಲ್ಲ, ಕೌಲೆಯಿಂದನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ, ಬೆಳ್ಳೂರಿನಲ್ಲಿ ಜಿಂದಾಬಾದ್ ಅಂತ ಹೇಳಿದಾಗ ಅದನ್ನ ಖಂಡಿಸ್ಲಿಲ್ಲ ಜನರುಗಳು. ಪಾಕಿಸ್ತಾನ್ ಕಂಡ್ರೆ ನಿಮ್ಗೆಲ್ಲ ವೆಲ್ಕಮ್ ಬ್ಯಾಕ್. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿ ಬಗ್ಗೆ ನಾವು ಡಿಬೇಟ್ ನಲ್ಲಿ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ವಿ. ಮಂಜುನಾಥ್ ಅವರೇ, ಈಗ ಡಿಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅಂದ್ರೆ ದೂರ ರೀತಿಯಲ್ಲಿ ಕೊಟ್ಟಿದ್ದೀರಾ, ಮನವಿ ಮಾಡ್ಕೊಂಡಿದ್ದೀರಾ ನಮ್ಗೆ ಅಲ್ಲಿ ಪೂಜೆಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ. ಅವ್ರ ಕಡೆಯಿಂದ ಏನ್ ರೆಸ್ಪಾನ್ಸ್ ಬಂದಿದೆ ಇಲ್ಲಿ ತನಕ? ನೋಡಿ, ಅವರು ಕೂಡ ಸಂಬಂಧಪಟ್ಟಂತ ಇಲಾಖೆಗೆ ನಾವು ಪತ್ರ ಬರೆದು ಉತ್ಖನನ ಮಾಡ್ಲಿಕ್ಕೆ ನಾವು ಇದ್ ಮಾಡಿದೀವಿ, ಶಿಫಾರಸ್ ಮಾಡ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಸತ್ಯವನ್ನ ಸತ್ಯವನ್ನ ದರ್ಶನ ಮಾಡುವಂತ ವ್ಯವಸ್ಥೆ ಇವತ್ತಾಗಬೇಕು. ಡಿಲಿಟೆಡ್ ಹಿಸ್ಟ್ರಿ ಏನಿದೆ ಅದು ಉತ್ಖನದ ಮುಖಾಂತರ, ಇದು ಹಿಂದೂ ದೇವಸ್ಥಾನ ಆಗಿದ್ರೆ ನಮ್ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ, ಇಲ್ದನ ಇದ್ರೆ ಅವ್ರ ಮಸೀದಿ ಆದ್ರೆ ಅವಳೆ ಉಳಿಸ್ಕೊಳ್ಳಿ, ತೊಂದರೆ ಇಲ್ಲ. ಇವತ್ತು ಕಣ್ಣ ಕಾಣುವಂತ ಸತ್ಯಗಳು ಇಷ್ಟೊತ್ತು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತೀವಿ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತೀವಿ.
ಕಣ್ಣು ಕೂಡಲ್ಲ ಅಲ್ಲಲ್ಲ ನೋಡಿ ಕೆದಕಲ್ಲ ಇರಂತದ ಏನಕ್ಕೆ ಅಂತಂದ್ರೆ ಈಗ ನಾನು ನಮ್ಮ ನಮ್ಮ ಮನೆ ಮಗನ್ನ ಕರ್ಕೊಂಡು ಹೋಗ್ಬಿಟ್ಟು ಬೇರೆಯವ್ರ ಮನೇಲಿ ಇಟ್ಕೊಂಡಂಗೆ ಇದು ನಮ್ಮ ದೇವಸ್ಥಾನಗಳ ಮೇಲೆ ಅವರು ಅತಿಕ್ರಮಣ ಮಾಡಿ ಅತಿಕ್ರಮ ಮಂಜುನಾಥ್ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ದೇವಸ್ಥಾನಗಳಿವೆ ನೋಡಿ ಎಷ್ಟೋ ಮಸೀದಿ ಇದ್ದವೆ ಎಷ್ಟೋ ದೇವಸ್ಥಾನಗಳಿದ್ದಾವೆ ಎಷ್ಟು ಮುಜರಾಯಿ ಇಲಾಖೆಗೆ ಎಲ್ಲ ದಾಖಲಾತಿ ಕೊಡ್ತೀನಿ ಸ್ವಾಮಿ ಎಲ್ಲ ದಾಖಲಾತಿಗಳು ಕೊಡ್ತೀನಿ ಅಲ್ಲಿ ಪೂಜೆ ನಮ್ಮ ನಮ್ಮ ದೇವರು ನಮ್ಮ ಕಣ್ಣೆ ನೀವು ಆಂಜನೇಯನ್ ಪೂಜೆ ಮಾಡಿದ್ರೆ ಅದು ನಿಮಗೆ ಸಲ್ಲುತ್ತಾ? ಅವ್ರದೇ ಆದ ಒಂದು ಧಾರ್ಮಿಕ ನಂಬಿಕೆಗಳು ಅವ್ರಿಗಿರುತ್ತೆ. ಫೈನ್. ಈಗ ಸಿದ್ಧಲಿಂಗ ಶ್ರೀಗಳೇ, ಈಗ ಗಡುವು ಏನಾದ್ರೂ ಕೊಡ್ತೀರಾ ನೀವು ಸರ್ಕಾರಕ್ಕೆ? ಈ ಪುರಾತತ್ವ ಇಲಾಖೆಯಿಂದ ಇದ್ರ ಬಗ್ಗೆ ಪರಿಶೀಲನೆ ಆಗ್ಬೇಕು. ಕಾನೂನು ಹೇಳಿ ನೋಡಿ, ಈಗ ನರೇಂದ್ರ ಮೋದಿ ವಿಚಾರಧಾರೆ ಮಂಚಿನವರು ಬಹಳ ಒಂದು ದೊಡ್ಡ ನಿರ್ಣಯವನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಖಂಡಿತ ಸರ್ಕಾರದವರು ಇದಕ್ಕೆ ಮನ್ನಣೆ ಕೊಟ್ಟು ಅದನ್ನ ಸಂಶೋಧನೆಗೆ ಆದೇಶ ಮಾಡ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಒಂದು ವೇಳೆ ಸರ್ಕಾರ ಮಾಡದೇ ಇದ್ದಂತ ಪಕ್ಷದಲ್ಲಿ ಈ ಮೋದಿ ಮಂಚಿನವರು ನ್ಯಾಯಾಲಯದ ಮೆಟ್ಟಲು ಏರಿದರೆ ಅವರಿಗೆ ನಾವು ಸಂಪೂರ್ಣವಾದ ಬೆಂಬಲ ಶ್ರೀರಾಮ ಸೇನೆಯಿಂದ ಇದ್ದೇ ಇರುತ್ತೆ. ಬರೀ ಟಿಪ್ಪು ಸುಲ್ತಾನ್ ಮಂದಿರಗಳ ಒಡೆದು ಮಸೀದಿ ಮಾಡಿಲ್ಲ, ಇಡೀ ಈ ದೇಶದ ಈ ರಾಜ್ಯದ ಹಿಂದೂಗಳನ್ನ ನರಮೇಧ ಮಾಡಿದ್ದಾರೆ. ಮತಾಂತರ ಆಗದೆ ಇರುವವರನ್ನ ಬೆಟ್ಟದ ಮೇಲಿಂದ ತಳ್ಳಿ ಸಾಯಿಸಿದ್ದಾರೆ. ನರಹಂತಕ ಆಗಿದ್ರು ಟಿಪ್ಪು ಸುಲ್ತಾನ್ಗಿದೆ. ಇಲ್ಲ, ಯಾರ್ಯಾರು ಮತಾಂತರ ಆಗಿದ್ದಾರೆ ಯಾವ್ದಾದ್ರು ಒಂದ್ ಕೇಸ್ ಹೇಳಿ. ಮೇಲೆ ಒಂದು ಫ್ಯಾಮಿಲಿ ಅರಮನೆಯನ್ನ ಕಟ್ಟಿದ್ದಾರೆ, ಕಟ್ಟಿದ್ದಾರೆ. ರಿಮೂವ್ ಆಗ್ಬೇಕು. ಮೂಲ ಹಿಂದೂ ದೇವಸ್ಥಾನವನ್ನ ಹಿಂದೂಗಳಿಗೆ ಒಪ್ಪಿಸಿ ಅಲ್ಲಿ ಆಂಜನೇಯನ ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಆಗ್ರಹ ಇವತ್ತು ಶ್ರೀರಾಮ ಸೇನೆ ಕರ್ನಾಟಕ ಸರ್ಕಾರಕ್ಕೆ ಮಾಡುತ್ತೆ. ಅಯೋಧ್ಯಾ ರಾಮ ಜನ್ಮಭೂಮಿ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ASI ಫೈಂಡಿಂಗ್. ಒಂದೇ ಸೆಕೆಂಡ್, ಅದೇ ವಿಷಯವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಒಂದ್ ಸೆಕೆಂಡ್ ಅಬ್ದುಲ್ ರಜಾಕ್, ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಒಂದ್ ಸೆಕೆಂಡ್. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದ ಪ್ರಕರಣದಲ್ಲಿ ದೇವಸ್ಥಾನ ಇತ್ತು ಅಂತ ಇತಿಹಾಸ ತಜ್ಞರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತಿಹಾಸ ತಜ್ಞರಾಗಿರುವಂತಹ ಪ್ರೊಫೆಸರ್ ನಂಜರಾಜ್ ಅರಸ್ ಅವರು ಈ ಹೇಳಿಕೆಯನ್ನ ಕೊಟ್ಟಿರೋದು. ಟಿಪ್ಪು ದೇವಸ್ಥಾನದ ಬಳಿಯಲ್ಲಿ ವಾಚ್ ಟವರ್ ಕಟ್ಟಿದ, ಈಗ ಜಾಮಿಯಾ ಮಸೀದಿ ಸರ್ವೆ ಅಗತ್ಯನೇ ಇಲ್ಲ, ದೇಗುಲದ ಚಿಹ್ನೆ ಸಿಕ್ಕರು ಮಸೀದಿ ಕೆಡವೋಕೆ ಆಗುತ್ತಾ ಅನ್ನೋ ಪ್ರಶ್ನೆಯನ್ನು ಅವರು ಮಾಡಿದ್ದಾರೆ. ಈಗ ಶ್ರೀರಂಗಪಟ್ಟಣದಲ್ಲಿ ಆಂಜನೇಯ ವಿಗ್ರಹ ಇತ್ತು, ಮೂಲ ವಿಗ್ರಹಕ್ಕೆ ಟಿಪ್ಪು ಬೇರೆ ಕಡೆ ದೇಗುಲವನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಅಂತ ಇತಿಹಾಸಕಾರ ನಂಜರಾಜ್ ಅರಸ್ ತಮ್ಮ ಒಪಿನಿಯನ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಈಗ ನಂಜರಾಜ್ ಅರಸ್ ಅವರು ಹೇಳೋ ಪ್ರಕಾರ ಇತಿಹಾಸದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಹೌದು, ಅಲ್ಲಿ ದೇವಸ್ಥಾನ ಇತ್ತು, ಅದು ಆಂಜನೇಯಂದೇ ದೇವಸ್ಥಾನ ಆಗಿತ್ತು. ಆದ್ರೆ ಮೂಲ ವಿಗ್ರಹಕ್ಕೆ ಟಿಪ್ಪು ಬೇರೆ ಕಡೆ ದೇವಸ್ಥಾನವನ್ನು ಕಟ್ಟಿಸ್ಕೊಟ್ಟಿದ್ದಾನೆ. ಮತ್ತೆ ಹಿಂದಿನ ವಾಸ್ತು ಶೈಲಿಯಲ್ಲೇ ದೇಗುಲ ಕಟ್ತೀರಾ, ಇರುವಂತ ಹೆರಿಟೇಜ್ ಕಟ್ಟಡವನ್ನ ಕೆಡುವುದು ಸರಿಯಲ್ಲ ಅಂತ ಇತಿಹಾಸಕಾರ ನಂಜರಾಜ ಅರಸ್ ಅವರು ತಮ್ಮ ಒಪಿನಿಯನ್ ಹೇಳಿದ್ದಾರೆ. ಇದರಲ್ಲಿ ಹಿಂದೂ ದೇವಸ್ಥಾನದ ಚಿಹ್ನೆಗಳು ಸಿಕ್ಕಿವೆ, ಒಪ್ಕೊಳ್ಳ. ಅದನ್ನ ಬಡ್ದಾಕ್ಬಿಟ್ಟು ಹಿಂದೆ ಇದ್ದ ವಾಸ್ತು ಪ್ರಕಾರನೇ ಕಟ್ತೀರಾ? ಇಲ್ಲ, ನಿಮಗೆ ಖುಷಿ ಬಂದ ರೀತಿಯಲ್ಲಿ ಕಟ್ತೀರಿ. ಹೆರಿಟೇಜ್ ಇತ್ತು ಫಾಸ್ಟೆನ್ಸ್, ಅದು ಅದನ್ನ ನಾವು ಮತ್ತೆ ನೆನಪು ಮಾಡ್ಕೊಳ್ಳೋಕ್ಕೆ ಇರೋ ಹೆರಿಟೇಜ್ ವ್ಯಾಲಿನ ಹೊಡಿತೀವಿ. ಅದು ಪಕ್ಕ ಕಟ್ಕೊಳ್ಳಿ ಇನ್ನೊಂದು. ಇದು ನಾನು ಪರಂಪರೆಯನ್ನು ಉಳಿಸುವ ದೃಷ್ಟಿಯಿಂದ ಹೇಳ್ತಾ ಇರೋದು. ಶ್ರೀರಂಗಪಟ್ಟಣಕ್ಕೆ ಬನ್ನಿ, ಇವಾಗ ಗಲಾಟೆ ಮಾಡ್ತಾ ಇದ್ದಾರೆ. ಅರೆ, ಸರ್ವೆ ಮಾಡುವಂಥ ಅವಶ್ಯಕತೆ ಇಲ್ಲಿಯ ಶ್ರೀರಂಗಪಟ್ಟಣಲ್ಲಿ? ಅವಶ್ಯಕತೆ ಇಲ್ಲ. ಅವನೇನೋ ಟಿಪ್ಪು ಸುಲ್ತಾನ, ಮೂಡಲ ಬಾಗಿಲು ಆಂಜನೇಯನ ದೇವಸ್ಥಾನ ಇತ್ತು. ಒಂದು ವಾಚ್ ಟವರ್ ಮಾಡೋದಕ್ಕೆ, ವಾಚ್ ಟವರ್ ರಾಜಧಾನಿ ಆದಮೇಲೆ ಶತ್ರುಗಳ ಚಲನವಲನವನ್ನು ಗಮನಿಸೋದಕ್ಕೆ ಒಂದು ಪರಿವೀಕ್ಷಣಾ ಗೋಪುರ ಇರಬೇಕು. ಅದಕ್ಕೆ ಸೇಫ್ಟಿಯಾಗಿರಬೇಕಲ್ಲ. ಈಗ ಇಂಡಿಯಾದವರೆಲ್ಲ ಡಿಫೆನ್ಸ್ನೆಲ್ಲ ಎಕ್ಸ್ಪೋಸ್ ಮಾಡ್ತಾರಾ, ಗುಟ್ಟಾಗಿಟ್ಕೊಂಡಿದ್ದಾರೆ.
ಸಿದ್ಧಲಿಂಗ ಶ್ರೀಗಳೇ, ಈಗ ನಂಜರಾಜ ಅರಸ್ ಅವರ ಒಪಿನಿಯನ್ ಕೇಳಿಸ್ಕೊಂಡ್ರಲ್ವಾ ನೀವು? ಅಲ್ಲಿ ಇತ್ತು ಹೌದು, ಆದ್ರೆ ಅದಕ್ಕೆ ಬೇರೆ ಕಡೆ ಈಗ ದೇವಸ್ಥಾನ ಕಟ್ಸ್ಕೊಟ್ಟಿದ್ದಾರೆ, ಬಟ್ ಇರುವಂತ ಹೆರಿಟೇಜ್ ಯಾಕೆ ಒಡೆಯಕ್ ಹೋಗ್ತಿದ್ದೀರಾ ಅಂತ ಅವ್ರ ಒಪಿನಿಯನ್ ಹೇಳ್ತಾ ಇದಾರೆ. ಕೊನೆ ರಿಯಾಕ್ಷನ್ ನಿಮ್ದು ಕ್ವಿಕ್ ಆಗಿ. ನೋಡಿ ನೋಡಿ, ಆ ವಾಚ್ ಟವರ್ ಒಡೆಯುವಂತದ್ದಲ್ಲ, ನಾನ್ ಹೇಳ್ತಾ ಇರುವಂತದ್ದು ಅಲ್ಲಿ ಇಸ್ಲಾಂ ಶೈಲಿಯಲ್ಲಿ ಏನೇನ್ ಕುರುಹುಗಳಿದಾವೆ ಇವ್ರು ಮಾಡ್ಕೊಂಡಿದ್ದಾರೆ, ಆಮೇಲೆ ಅವುಗಳನ್ನ ತೆಗೆದ್ಬಿಟ್ಟು ಮೂಲ ಆಂಜನೇಯನನ್ನ ತಂದು ಅಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತಹ ಅಪೇಕ್ಷೆಯನ್ನ ಇಟ್ಕೊಂಡು ಇವತ್ತು ಮೋದಿ ವಿಚಾರಧಾರ ಮಂಚನವರು ಹೊರಟಿದ್ದಾರೆ. ಯಾಕೆ ಬಿಡಬೇಕು ನಮ್ಮ ನಮ್ಮ ಸತ್ತು ನಮ್ಮ ಸ್ವತ್ತು ಯಾಕೆ ಬಿಡಬೇಕು? ಆಮೇಲೆ ಇವತ್ತು ಸಾಹಿತಿಗಳಾಗ್ಲಿ ಇತಿಹಾಸ ತಜ್ಞರಾಗ್ಲಿ ಅಂತಿಮ ಸರ್ಕಾರ ಇದೆ. ಅಬ್ದುಲ್ ರಜಾಕ್ ಅವರೇ, ಈಗ ನಂಜರಾಜ ಅರಸ್ ಅವ್ರ ಒಪಿನಿಯನ್ ಗೆ ನಿಮ್ ಒಪಿನಿಯನ್, ಈಗ ಬೇಕಾದ್ರೆ ಅವ್ರ ಪಕ್ಕದಲ್ಲಿ ಕಟ್ಕೊಳ್ಳಿ ಅಂತ ಅವ್ರು ಹೇಳ್ತಿದ್ರು, ಇರೋದನ್ನ ಒಡೆಯಕ್ ಹೋಗ್ಬೇಡಿ ಅಂತ ಕ್ವಿಕ್ ಆಗಿ ನಿಮ್ ಕೊನೆ. ಒಂದ್ ಮಾತು ಹೇಳ್ತೀನಿ, ಆನೆ ಆಗಿರ್ಲಿ, ಕುದುರೆ ಆಗಿರ್ಲಿ, ಖಡ್ಗ ಆಗಿರ್ಲಿ, ರಥ ಆಗಿರ್ಲಿ, ಕಮಲ ಆಗಿರ್ಲಿ, ಇದೆಲ್ಲ ಬರೀ ಹಿಂದೂಗಳ ಚಿಹ್ನೆಗಳು ಅಂತ ನೀವು ಇವತ್ತು ತೀರ್ಮಾನ ತಗೊಳಕ್ ಆಗಲ್ಲ. ಇವಾಗ ನೀವು ದೇವಸ್ಥಾನಕ್ಕೆ ಹೋದಾಗ ಒಂದು ತೆಂಗಿನಕಾಯನ್ನ ಹೊಡಿತೀರಾ, ಅದು ಬರೀ ನಿಮ್ ಸಂಪ್ರದಾಯ ಅಂತಲ್ಲ, ನೀವು ಮುಸಲ್ಮಾನರಲ್ಲೂ ಆ ಸಂಪ್ರದಾಯವನ್ನು ನೋಡಬಹುದು. ಹಲವಾರು ದರ್ಗಾಗಳಲ್ಲಿ ಮುಸಲ್ಮಾನರು ಕೂಡ ತೆಂಗಿನಕಾಯನ್ನ ಹೊಡಿತಾರೆ. ಇವಾಗ ಇದು ಹಿಂದೂ ಸಂಪ್ರದಾಯ, ಇದು ನಮ್ದೇ ಜಾಗ ಆಗಿರ್ಬೋದು ಅಂತ ಇದು ಹೇಳಲಿಕ್ಕೆ ಬರಲ್ಲ. ಒಂದು ಕಾಲದಲ್ಲಿ ಏನ್ ನಡೆದಿದೆಯೋ ಅಲ್ಲಿ ಒಳ್ಳೇದ್ ನಡೆದಿದೆಯೋ ಕೆಟ್ಟದ್ ನಡೆದಿದೆಯೋ ಆ ರಾಜ ಅವನ ಸಂಪ್ರದಾಯ ಅವನ ಸಾಮ್ರಾಜ್ಯವನ್ನ ಬೆಳೆಸಕ್ಕೆ ಏನೇನೋ ಮಾಡಿರ್ತಾನೆ, ಅದನ್ನ ಇವತ್ತು ತಿದ್ದುಪಡಿ ಮಾಡ್ಕೊಂಡು ಇವತ್ತು ನಾವು ನಿಮ್ಗೆ ಸೆಟಲ್ಮೆಂಟ್ ಮಾಡ್ತಿದೀವಿ, ನಾವು ಇವತ್ತು ನಿಮ್ಗೆ ನ್ಯಾಯವನ್ನ ಕೊಡ್ತಾ ಇದೀವಿ ಅಂತ ಹೇಳೋದು ಮಾತು ಸುಳ್ಳು. ಅದು ಆಗೋಕ್ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಈ ತರ ಆಕ್ಟ್ಗಳು 1991 ಪ್ಲೇಸಸ್ ಆಫ್ ವರ್ಶಿಪ್ ಆಕ್ಟ್ ಇದೆ. ಏನು ಅಂತ ಹೇಳಿದ್ರೆ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಬೇಕು, 47 15 ಆಗಸ್ಟ್. ಧಾರ್ಮಿಕ ನಂಬಿಕೆ ಒಂದು, ಇವ್ರು ಕೇಳ್ತಿರೋದು ಇತಿಹಾಸದ ಒಂದಾಗಿರೋದ್ರಿಂದ ಈಗ ಸರ್ಕಾರ ಯಾವ ತರ ಡಿಸಿಷನ್ ಬರುತ್ತೆ ಇಂತ ಧರ್ಮ ಸೂಕ್ಷ್ಮ ವಿಷಯದಲ್ಲಿ ನಾವು ವೇಟ್ ಮಾಡಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ಕೂಡ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ಚರ್ಚಾ ವಿಶೇಷ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.